ಸಕ್ಕರೆ 6 PM ಲೈವ್ಗೆ ಸ್ವಾಗತ. ನಾನು ಅಕ್ಷತಾ ಗಿರೀಶ್. ನಗರಸಭೆಯ ಇಲೆಕ್ಷನ್ ಮುಗಿದು ತಿಂಗಳುಗಳೇ ಕಳೆದಿದೆ, ಅದರ ಜೊತೆಗೆ ಇದರ ರಿಸಲ್ಟ್ ಕೂಡ ಬಂದಾಗಿದೆ. ಯಾರು ಊಹಿಸಲಿಕ್ಕೆ ಆಗದೇ ಇರುವಂತಹ ಒಂದು ಫಲಿತಾಂಶವು ಕೂಡ ಹೊರಕ್ಕೆ ಬಿದ್ದಿದೆ. ಆದರೆ ಇದೆಲ್ಲ ಆದರೂ ಕೂಡ ಇನ್ನೂ ಕೂಡ ನಗರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಆ ಗಿರಿಯನ್ನು ಅಥವಾ ಒಂದು ಆ ಬಾಡಿಯನ್ನು ನೋಡುವಂಥ ಭಾಗ್ಯ ಇನ್ನೂ ಜನರಿಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಮಾಜಿ ಉಪಾಧ್ಯಕ್ಷರು ನಗರಸಭೆ ಉಡುಪಿಯ ಇಲ್ಲಿಯ ಕುಶಾಲ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ನೂತನ ನಗರಸಭಾ ಸದಸ್ಯರಾಗಿರುವಂತಹ ಮಂಜುನಾಥ್ ಮಣಿಪಾಲ್ ಅವರು. ಬನ್ನಿ, ಅವರನ್ನು ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮವಾಗಿ ಮಂಜುನಾಥ್ ಮಣಿಪಾಲ್ ಅವರಿಗೆ ನಾನು ಶುಭಾಶಯನ ಕೋರ್ತಾ ಇದ್ದೇನೆ. ಹೊಸದಾಗಿ ನಗರಸಭೆಗೆ ಒಂದು ನೀವು ಹೋಗ್ಲಿಕ್ಕಿದ್ದೀರಾ. ಸೊ ಇದೆಲ್ಲ ನೋಡುವಾಗ ಎಲ್ಲ ಒಂದು ಕಡೆ ನಗರಸಭೆಯಲ್ಲಿ ಯಾರು ನಿರೀಕ್ಷೆ ಮಾಡಲಿಕ್ಕಾಗದೇ ಇರುವಂತಹ ಫಲಿತಾಂಶ ಈ ಬಾರಿ ಹೊರಕ್ಕೆ ಬಿದ್ದಿರುವಂಥದ್ದು. ಕುಶಾಲ್ ಶೆಟ್ಟಿಯವರು, ಇದೆಲ್ಲ ಅವಲೋಕನ ಮಾಡಿದಾಗ ಕಾಂಗ್ರೆಸ್ನ ಇಷ್ಟೊಂದು ಈ ರೀತಿಯ ಒಂದು ಸೋಲಿಗೆ ಕಾರಣ ಏನಿದೆ ಅಂತ ಅನಿಸ್ತು? ಚುನಾವಣೆ ಅಂತ ಹೇಳಿದ್ರೆ ಬಹುಶಃ ಪರ್ಟಿಕ್ಯುಲರ್ ಏನು ವಿಚಾರದ ಮೇಲೆ ಸೋಲುಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಉಡುಪಿ ನಗರಸಭೆಯಲ್ಲಿ ಬಹುಶಃ ಕಳೆದ ಒಂದು 5 ವರ್ಷದಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಭಾಳ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸ ಆಗಿದೆ. ಅದಕ್ಕೆ ಅಂಕಿಅಂಶ ಇದೆ. ಬಹುಶಃ ನಮ್ಮ ನಾಯಕರಾದ ಪ್ರಮೋದ್ ಮಧ್ವರಾಜ್ ಅವರು ಮಂತ್ರಿ ಆಗ್ಲಿಕ್ಕೆ ಹೋಗಿ ಬಹುಶಃ ಭಾಳ ದೊಡ್ಡ ಒಂದು ಅನುದಾನ ಉಡುಪಿ ನಗರಸಭೆಗೆ ಬಂದಿದೆ. ಆದರೂ ಚುನಾವಣೆಯಲ್ಲಿ ನಮಗೆ ಸೋಲಾಗಿದೆ. ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಚುನಾವಣೆ ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಬಿ ಜೆ ಪಿಯವರ ಒಂದು ಹಿಂದೂಯಿಸಮ್ ವೇವ್ ತುಂಬ ಮಟ್ಟಿನ ಕೆಲಸ ಮಾಡಿದಂತೇಳಿ ಒಂದು ಚರ್ಚೆ ಆಗ್ತದೆ. ಮತ್ತು ಬೇರೆ ಬೇರೆ ಅಂದರೆ ಬೇರೆ ಬೇರೆ ವಾರ್ಡಲ್ಲಿ ಬೇರೆ ಬೇರೆ ರೀತಿಯ ಒಂದು ವಾತಾವರಣ ಇರ್ತದೆ. ಅದು ಕ್ಯಾಂಡಿಡೇಟ್ ಇರ್ಬೋದು, ಸಂಘಟನೆ ಇರ್ಬೋದು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇವತ್ತು ಏನು ಬಿ ಜೆ ಪಿ ದೊಡ್ಡ ಟ್ರಂಪ್ ಕಾರ್ಡ್ ಏನು ಹಿಂದೂಯಿಸಮ್ ಅಂತ ಹೇಳಿ ಮೋದಿ ಇವತ್ತು ನಾನು ಇವತ್ತು ನನ್ನ ಕೆಲವು ಕಡೆ ನಾನು ಚುನಾವಣೆಯಲ್ಲಿ ಹೋಗುವಾಗ ಕೂಡ ಅವ್ರು ಏನು ಹೇಳಿ ಹೇಳಿದ್ರೆ ನಮಗೆ ಕ್ಯಾಂಡಿಡೇಟ್ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿಲ್ಲ, ಇಂಪಾರ್ಟೆಂಟ್ ಹೌದು ಮೋದಿ ಮೋದಿ ಅಂತ ಹೇಳಿ. ಬಹುಶಃ ಆ ಒಂದು ವೇವ್ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಆ ವೇವಲ್ಲಿ ಅವರು ಬಹುಶಃ ಗೆಲುವು ಸಾಧಿಸಿದ್ರು. ಇದನ್ನೇ ಅವರು ಪುನರಪ್ಪಿ ಕೂಡ ಯೂಸ್ ಮಾಡ್ಕೊ ಅದನ್ನೇ ಆ ಒಂದು ಪ್ರಚಾರವನ್ನೇ ಮೋದಿಯನ್ನೇ ಹೈಲೈಟ್ ಮಾಡಿಕೊಂಡು ಅವರು ಇವತ್ತು ಚುನಾವಣೆ ಮಾಡಿಕೊಂಡು ಇವತ್ತು ಒಂದು ರೀತಿಯ ಗೆಲುವು ಸಾಧಿಸಿರ್ಬೋದು. ಅದರೊಟ್ಟಿಗೆ ಬೇರೆ ಬೇರೆ ರೀತಿ ಇವತ್ತು ನಾನು ಇಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಏನು ಒಂದು ಮುಸ್ಲಿಮ್ಸನ್ನು ಒಂದು ಕೂಡ ಎದುರಾಕೊಂಡು ಅದು ಕಾಂಗ್ರೆಸ್ನವರಿಗೆ ಅವರು ಬೆಂಬಲ ಮಾಡ್ತಿದ್ದಾರೆ ಆ ರೀತಿ ಒಂದು ಜನರಲ್ಲಿ ಒಂದು ತಪ್ಪು ಭಾವನೆ. ನಿಜವಾಗಿ ಅಲ್ಲಿ ಏನು ಆಗದಿದ್ರು ಕೂಡ ನಮ್ಮ ಒಂದು ಜನರಿಗೆ ಒಂದು ತಪ್ಪು ಭಾವನೆಯನ್ನು ಕೊಟ್ಟು ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಒಂದು ಮರೆಮಾಚಿ ಒಂದು ಭಾವನಾತ್ಮಕ ಮತ್ತು ಬೇರೆ ಒಂದು ಕೋಮುವಾದದ ಒಂದು ಆ ಒಂದು ವಿಚಾರವನ್ನು ಇವತ್ತು ಏನು ಹೈಲೈಟ್ಸ್ ಮಾಡಿ ಇವತ್ತು ಗೆದ್ದಿರ್ಬೋದು. ಮತ್ತು ನಾನು ಜನರ ತೀರ್ಮಾನ ಬಹುಶಃ ನಮ್ಮ ಆಡಳಿತದಲ್ಲಿ ಕೂಡ ಕೆಲವೊಂದು ತಪ್ಪುಗಳು ಆಗಿರುವ ಸಾಧ್ಯತೆ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಉಡುಪಿಯ ಜನರು ಏನು ಈಗ ತೀರ್ಮಾನ ಕೊಟ್ಟಿದ್ದಾರೆ ಬಹುಶಃ ಅದನ್ನು ಒಪ್ಪಲೇಬೇಕಾಗ್ತದೆ. ಎಸ್ ಮಂಜುನಾಥ್ ಅವರೇ, ನೀವೇನು ಹೇಳ್ತೀರಾ, ಹಿಂದೂ ಮುಸ್ಲಿಂ ಈ ಒಂದು ವಿಚಾರಗಳು ಅಥವಾ ಮೋದಿ ಅನ್ನುವಂಥ ವಿಚಾರಗಳೇ ಬಿಜೆಪಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆಯಾ? ಕುಶಾಲ್ ಶೆಟ್ಟರು ಹೇಳಿದ ಅಭಿಪ್ರಾಯಗಳಿಗೆ ನಾವು ಪೂರ್ಣವಾಗಿ ಒಪ್ತಾ ಇಲ್ಲ. ಮೊದಲನೇದಾಗಿ ಅವರು ಮೋದಿಯವರ ಬಗ್ಗೆ ಹೇಳಿದರು, ಅದನ್ನು ಖಂಡಿತ ಒಪ್ತೇನೆ. ಮೋದಿಯವರು ಪ್ರಧಾನಿಯಾಗಿ ಭಾರತದ ಒಂದು ನಾಯಕತ್ವ ವಹಿಸಿದ ನಂತರ ಸಾಕಷ್ಟು ಬದಲಾವಣೆಗಳು ಒಂದು ಹೊಸ ಸಂಚಲನ ಒಂದು ದೇಶಾದ್ಯಂತ ಮೂಡಿದೆ. ಹೊಸ ಹೊಸ ಕಾರ್ಯಕ್ರಮಗಳ ಅನುಷ್ಠಾನ, ಕಾಮಗಾರಿಯ ವೇಗಗಳು ಬಹಳ ಪರಿಣಾಮಕಾರಿಯಾಗಿ ಜನರನ್ನು ಮುಟ್ತಾ ಇದೆ. ಅದು ಒಂದು ಕಾರಣ ಬಿ ಜೆ ಪಿ ವಿಧಾನಸಭೆ ಚುನಾವಣೆಗಳಲ್ಲಾಗಲಿ ನಗರಸಭಾ ಚುನಾವಣೆಗಳಾಗಲಿ ಗೆಲ್ಲಲಿಕ್ಕೆ. ಅದೇ ರೀತಿ ಬಿ ಜೆ ಪಿ ಪಕ್ಷ ಸಂಘಟನೆ ಒಂದು ಆಡಳಿತಾತ್ಮಕವಾಗಿ ಮತ್ತು ಪಕ್ಷ ಸಂಘಟಾತ್ಮಕವಾಗಿ ತುಂಬ ಕೆಲಸ ಮಾಡಿದೆ. ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದೆ. ನಾವು ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ
ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಸಾಕಷ್ಟಿವೆ. ಇವರು ಹೇಳ್ತಾರೆ ಅಭಿವೃದ್ಧಿ ಸಾಕಷ್ಟು ಮಾಡಿದಾರಂತೆ, ಆದರೆ ಅದನ್ನು ಒಪ್ಪುವುದಿಲ್ಲ. ಸಾಕಷ್ಟು ವೈಫಲ್ಯಗಳು ನಾವು ಗುರುತಿಸಿದ್ದೇವೆ, ಸಾಕಷ್ಟು ವೈಫಲ್ಯಗಳನ್ನು ಜನರಿಗೆ ಮನವರಿಕೆ. ಅಭಿವೃದ್ಧಿಯ ಪಟ್ಟಿ ಕೊಟ್ಟಾಗ ನೀವು ವೈಫಲ್ಯದ ಪಟ್ಟಿ ಕೂಡ ಕೊಟ್ಟಿದ್ರೆ ಆ ಟೈಮಲ್ಲಿ ಅಭಿವೃದ್ಧಿ ಹೇಳಿದರೆ ಅವರ ಅಭಿವೃದ್ಧಿ 500 crore 2000 crore ಅದು ಅಂಕಿಅಂಶಗಳ ಮೂಲಕ ಅದಲ್ಲ ಹಾಗೆ ಅಲ್ಲಲ್ಲ ಅವರು ಓಕೆ ಅವರು ಒಪ್ಪದಕ ಅಲ್ಲದಂತೆ ಕೂಡ ನನ್ನ ನನ್ನ ಒಂದು ಕಳೆದ ಒಂದು ನಾನು ಉದಾಹರಣೆ ನಾನೊಂದು 2-3 term ಇಲ್ಲಿ ಮರಾಗಿದ್ದೆ. ನಾವು ಇರುವಾಗ ನಮಗೆ ವರ್ಷಕ್ಕೆ ಒಂದು 10 lakh ಕೂಡ ಸಿಗ್ತಿರ್ಲಿಲ್ಲ ಅನುದಾನ. ಬಟ್ ಈಗ ಒಂದೊಂದು ವಾರ್ಡಿಗೆ ಕಳೆದ 5 ವರ್ಷದಲ್ಲಿ ಒಂದು 2 crore 3 crore 4 crore ಕೆಲಸ ಆದದ್ದು ವಾರ್ಡ್ ಕೂಡ ಇದೆ. ಆ ರೀತಿ ನಾನು ಹೇಳಿದ ಅಭಿವೃದ್ಧಿ ಕಾಮಗಾರಿ ಒಂದೇ ಅಕೌಂಟ್ ಆಗುದಿಲ್ಲ. ಈಗ ನಗರಸಭಾ ಸದಸ್ಯರು ಕೊಂಡು ಜನರೊಟ್ಟಿಗೆ ಯಾವ ರೀತಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ. ಬಹುಶಃ ಯಾಕಂತ ಹೇಳಿದ್ರೆ ನನಗೆ ನಾನೇ ಸ್ವತಃ ಚುನಾವಣೆಗೆ ನಿಂತ ಸಂದರ್ಭ ನಮ್ಗೆ ಗೊತ್ತಿದೆ, ಅದು ಕೂಡ ಇವತ್ತು ಚುನಾವಣೆಯಲ್ಲಿ ಕೌಂಟ್ ಆಗಿದೆ. ಅವರು ಹಿಂದೂಯಿಸಂ ಹೇಳಿದ್ರು ಅದು ಕೂಡ ಸುಳ್ಳು, ಯಾಕಂದ್ರೆ ನಾವು ಭಾರತೀಯತೆಯ ಒಂದು ಎಲ್ಲ ಭಾರತೀಯರನ್ನು ಒಂದೇ ಥರದಲ್ಲಿ ನೋಡುವಂಥವರು ಪಕ್ಷ. ಈಗ ಹಿಂದೂಯಿಸಂ ಆದರೆ ಮುಸ್ಲಿಂ ಏರಿಯಾದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬರುವ ಚಾನ್ಸಸ್ ಇರಲಿಲ್ಲ. ಈ ನಗರಸಭಾ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಮತ್ತು ಇತರ ಧರ್ಮಗಳ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಭೇರಿ ಸಾಧಿಸಿದ್ದೇವೆ, ಒಳ್ಳೆ ರೀತಿಯಲ್ಲಿ ಜಯಭೇರಿ ಸಾಧಿಸಿದ್ದೇವೆ. ಅದು ನಮ್ಮ ಸಂಘಟನೆ ಮತ್ತು ಜನರಿಗೆ ಮನವರಿಕೆ ಮಾಡುವಂಥದ್ದು. ಅದರಿಂದ ನಾವು ಮುಂದೆ ಕೂಡ ಯಾವುದೇ ನಮ್ಮ ಸರ್ಕಾರದ ಅನುದಾನಗಳಿರಲಿ ಅಥವಾ ಅವರಿಗೆ ಕೊಡುವಂಥ ಸೌಲಭ್ಯತೆಗಳಿರಲಿ ಎಲ್ಲ ನಾವು ಒಂದು ಧರ್ಮ ಆಗಿ ನೋಡ್ತಾ ಇಲ್ಲ, ಅದನ್ನು ಎಲ್ಲರನ್ನು ಒಟ್ಟಾಗಿ ನೋಡಿಕೊಂಡು ಮಾಡುವಂಥದ್ದು. ಆದರೆ ಈಗ ಎಲ್ಲೋ ಒಂದು ಕಡೆಯಲ್ಲಿ ನಗರಸಭೆಯಲ್ಲಿ ನೀವು ಜಯಭೇರಿ ಗಳಿಸಿದ್ರೂ ಕೂಡ ಇನ್ನೂ ಕೂಡ ಅಧ್ಯಕ್ಷಗಿರಿ ಅಥವಾ ಉಪಾಧ್ಯಕ್ಷರು ಯಾರು ಅನ್ನುವಂಥದ್ದೆಲ್ಲ ಒಂದು ಏನು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಬಿಟ್ಟಿದೆ. ಅದಕ್ಕಿಂತ ಜಾಸ್ತಿ ನೀವೆಲ್ಲ ಈಗ ಹೊಸತಾಗಿ ಒಂದು ಆ ಒಂದು ಇದನ್ನು ಹೊಕ್ಕುವಂಥವರು, ನಿಮ್ಮ ಗೃಹ ಪ್ರವೇಶ ಇನ್ನೂ ಆಗಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದನ್ನೆಲ್ಲ ನೋಡುವಾಗ ಇದಕ್ಕೆಲ್ಲ ಕಾರಣ ಏನಿರ್ಬೋದು, ಈ ಮೀಸಲಾತಿ ಎಲ್ಲ ಗೊಂದಲಗಳಿಗೆ ನಿಮಗೆ ಹೊಸದಾಗಿ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಈ ಗೊಂದಲಗಳನ್ನೆಲ್ಲ ನೋಡಿದಾಗ? ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು ನಗರಸಭಾ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷವು ಜಯಭೇರಿ ಗಳಿಸ್ತಾ ಇದೆ. ಮುಂದೆ ಲೋಕಸಭಾ ಚುನಾವಣೆಗಳು ಬರ್ತಾ ಇದೆ. ಈಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿದೆ, ಕಾಂಗ್ರೆಸ್ ಮತ್ತು ಜನತಾ ದಳ. ಈಗ ಮುಂದೆ ನಮ್ಮ ಲೋಕಸಭಾ ಚುನಾವಣೆ ಬರುವ ಸಮಯದಲ್ಲಿ ಪಕ್ಷವನ್ನು ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಆಡಳಿತದಿಂದ ಸಾಕಷ್ಟು ದೂರ ಇಟ್ಟರೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಅತೃಪ್ತಿ ಭಾವನೆಯನ್ನು ಹುಟ್ಟಿಸಿ ಮುಂದೆ ಅವರು ಅದರ ಲಾಭ ಪಡೆಯುವಂತಹ ಒಂದು ಹುನ್ನಾರ ಇಲ್ಲಿ ನಮಗೆ ಕಾಣ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಈಗ ನಗರಸಭಾ ಚುನಾವಣೆಯಲ್ಲಿ ಫಲಿತಾಂಶಗಳು ಬಂದು ಅದರ ಅಧಿಕಾರಕ್ಕೆ ಈಗ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇದ್ದದನ್ನು ಇಡೀ ರಾಜ್ಯಕ್ಕೆ ತಂದಿರುವಂತದ್ದು. ಈಗ ಉಡುಪಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, 35 seat ಅಲ್ಲಿ 31 seat ಬಿಜೆಪಿ ಬಂದಿದೆ. ಮತ್ತೆ ಯಾವ ಮೀಸಲಾತಿ ಬಂದರೂ ಇಲ್ಲಿ ನಮ್ಮ ಹತ್ರ ಕ್ಯಾಂಡಿಡೇಟ್ ಇದೆ, ಆದ್ರಿಂದ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅದು ಅವರು ಒಟ್ಟಿನಲ್ಲಿ ಅದು ಈಗ ಒಂದು ಕಡೆಯಲ್ಲಿ ಎಂತ ಹೇಳ್ತಾರೆ, ಒಂದು ಕಡೆ ಹಾಕಿರೋ ಪೆಟ್ಟು ಎಲ್ಲಾ ಕಡೆ ಬಿದ್ದಿದೆ ಅಂತ ಅನ್ಸ್ತಾ ಇದೆ. ವಿಚಾರ ಹೇಳಿದ್ರು ಲೋಕಸಭಾ ಚುನಾವಣೆ ಬರ್ತದೆ ಅಂತ ಹೇಳಿ ಯಾರು ಎಣಿಸಲಿಲ್ಲ. ಇದು ಸಡನ್ ಆಗಿ ಡಿಕ್ಲೇರ್ ಆದದ್ದು. ಬಹುಶಃ ಅದರ ಬಗ್ಗೆ ನಾನು ಸಾರ್ವತ್ರಿಕ ಚುನಾವಣೆ ಬಗ್ಗೆ ಸಾರ್ವತ್ರಿಕ ಚುನಾವಣೆ ಮೊದಲು ಇದು ಕ್ಲಿಯರ್ ಆಗಿ ಆಗ್ತದೆ. ಯಾಕಂತ ಹೇಳಿದ್ರೆ ಆದಷ್ಟು ದೂರ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದಷ್ಟು ಆಡಳಿತ ಯಂತ್ರದಿಂದ ಬಿಜೆಪಿಯನ್ನ ದೂರ ಇಟ್ಟಾಗ ಈಗ ಏನು ಇವತ್ತು ಹೈಕೋರ್ಟ್ ಮೀಸಲಾತಿ ಪ್ರಕ್ರಿಯೆಗೆ ಏನು ಸ್ಟೇ ಕೊಟ್ಟಿದ್ದಾರೆ, ಈ ಪ್ರಕ್ರಿಯೆಯನ್ನು ಹೆಚ್ಚು ಉದ್ದ ಇಳಿಯುವುದಿಲ್ಲ ಹೈಕೋರ್ಟ್. ಯಾಕಂತೇಳಿ ಆಲ್ರೆಡಿ ಇಲೆಕ್ಟೆಡ್ ಮೆಂಬರ್ಸ್ ಇರುವಾಗ ಇದನ್ನು ಬಹುಶಃ 2-3 ಹೇರಿಂಗ್ ಅಲ್ಲಿ ಅದನ್ನು ಅವರು ಫೈನಲ್ ಮಾಡಿಯೇ ಮಾಡ್ತಾರೆ. ಹೌದೌದು, ಇದನ್ನೊಂದು ಏನು ಆ 1 ವರ್ಷ 2 ವರ್ಷ ಹೇಳುವ ಪ್ರಮೇಯವೇ ಇಲ್ಲ. ಹೌದೌದು, ಇದರಲ್ಲಿ ಬಹುಶಃ ಅಲ್ಲಲ್ಲ ಈಗ ಮೊನ್ನೆ ಜನರಿಗೆ ಒಂದು ಮನಸ್ತಾಪ ಬರುವಷ್ಟು ಟೈಮ್ ಆದ್ರೂ ತಗೊಂಡ್ರೆ ಈಗ ನೋಡಿ ಸ್ಪಷ್ಟವಾಗಿ ಈಗ ಏನಂತ ಹೇಳಿದ್ರೆ ಯಾರೋ ಒಬ್ರು ಕೋರ್ಟಿಗೆ ಹೋದ್ರು, ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟರು, ಅದು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಏನಂತಿಲ್ಲ. ಬಟ್ ಇಲ್ಲಿ ಆಲ್ರೆಡಿ ಚುನಾವಣೆಗೆ ಇಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಅದರಿಂದ ಇದು ಕೋರ್ಟು
ಆದಷ್ಟು ಬೇಗ, ಅಂದರೆ ನಾನು ಹೇಳಿದಾಗೆ ಎರಡು ಮೂರು ಹೇರಿಂಗಲ್ಲಿ ಅದಕ್ಕೊಂದು ಅಂತಿಮವಾದ ತೀರ್ಪನ್ನು ಕೊಟ್ಟೇ ಕೊಡ್ತಾರೆ. ಯಾಕಂತೇಳಿದ್ರೆ ಅದು ತುಂಬ ಹೇಳುವಂತ ವಿಚಾರ ಅಲ್ಲ. ಹೌದು, ಅದು ನಮ್ಮ ಸ್ಥಳೀಯ ಆಡಳಿತ ಯಂತ್ರ ಕುಸಿತ ಉಂಟು ಅಂತ ಅನಿಸಿದ್ರೆ ಬಹುಶಃ ಅಲ್ಲಿನ ಜನರಿಗೆ ಬೇರೆ ಎಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಎಲ್ಲೂ ಕೂಡ ಒಂದು ಲೋಕಲ್ ಬೋರ್ಡ್ ಬಾಡಿಯೇ ಇನ್ನೂ ಆಗಿಲ್ಲ ಅಂತ. ಅಲ್ಲ, ಅದೇ ಈಗ ಹೈಕೋರ್ಟ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಖಂಡಿತವಾಗಿಯೂ ನನ್ನ ಒಂದು ಇದರ ಪ್ರಕಾರ ಅದನ್ನು ಅವರು ಹೆಚ್ಚು ಇದರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಮೊದಲು ಈ ರೀತಿ ಏನಾದರೂ ಆಗಿತ್ತಲ್ಲ? ಆಗಿದೆಯಲ್ಲ, ನಾವು ಕಳೆದ ಬಾರಿ ಕೂಡ ನಮ್ಮ ಏನು ಕೌನ್ಸಿಲ್ ಇಲೆಕ್ಷನ್ ಆಗಿ ಚಾರ್ಜ್ ತಗೊಂಡದ್ದು 6 ತಿಂಗಳ ನಂತರ, ಕಳೆದ ಬಾರಿ 2013 ಚುನಾವಣೆಯಲ್ಲಿ ಅಲ್ಲಿ ಏನಾಯ್ತು, ನಗರಸಭೆ ಚುನಾವಣೆ ಆದ ಕೂಡಲೇ ವಿಧಾನಸಭಾ ಚುನಾವಣೆಯ ಒಂದು ಘೋಷಣೆ ಆಯ್ತು. ಸೊ ಹೌದು, ಆಗ ಅಲ್ಲಿ ಅವರಿಗೆ ಚಾರ್ಜ್ ತಗೊಳ್ಳಾಗ್ಲಿಲ್ಲ. ಅವರು ಚಾರ್ಜ್ ತಗೊಂಡದ್ದು ವಿಧಾನಸಭಾ ಚುನಾವಣೆ ಆದ ನಂತರ. ಸೊ ಈಗ ಏನಾಗಿ ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ಇವರು ಚಾರ್ಜ್ ತಗೊಳ್ಕೊಳ್ಳೋದು ತಡ ಆದ್ರೂ ಕೂಡ ಇವರ ಅವಧಿ 5 ವರ್ಷ ಇರ್ತದೆ. ಒಬ್ಬ ಕೌನ್ಸಿಲರ್ ಅವಧಿ ಇರುವುದು ಯಾವಾಗ ಚಾರ್ಜ್ ತಗೊಂಡಿದ್ದಾರೆ ಅಲ್ಲಿಂದ 5 ವರ್ಷ. ಇವತ್ತು ಏನು ಇವತ್ತು ಗ್ಯಾಪ್ ಇದೆ, ಅದೇನು ಕೌಂಟಿಗೆ ಬರುದಿಲ್ಲ. ಬಹುಶಃ ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಆಗಿದೆ ಆಗಿದೆ. ಆದ್ರೆ ಎಲ್ಲೋ ಒಂದು ಕಡೆ ಅನಿಸುವಂತದ್ದು, ಈ ಬಾರಿ ಯಾಕೆ ಇಷ್ಟೊಂದು ಅನಿಸ್ಲಿಕ್ಕೆ ಜನಕ್ಕೆ ಶುರುವಾಗಿದೆ ಅಂತ ಅಂದ್ರೆ, ಒಂದು ಬಿಜೆಪಿ ಪಕ್ಷಕ್ಕೆ ಅನಿಸ್ಲಿಕ್ಕೆ ಶುರುವಾಗಿದೆ ಅಂದ್ರೆ, ಸರ್ಕಾರ ನಡೆಸ್ತಾ ಇರುವಂತದ್ದು ಒಂದು ಸಮ್ಮಿಶ್ರ ಸರ್ಕಾರ. ಈ ಸಮ್ಮಿಶ್ರ ಸರ್ಕಾರವನ್ನು ನೋಡ್ಲಿಕ್ಕೆ ಹೋದಾಗ ಎಲ್ಲೆಲ್ಲಿ ಬಿಜೆಪಿ ಆಡಳಿತವು ಜಾಸ್ತಿ ಪ್ರಬಲವಾಗಿದೆ ಅಂತ, ಎಲ್ಲೆಲ್ಲಿ ಬಿಜೆಪಿಯ ಒಂದು ಬಹು ನಿರೀಕ್ಷೆಯಾಗಿ ಜನ ಅವರಿಗೆ ಓಟ್ ಹಾಕಿದ್ದಾರೆ ಅಂತ ಇದೆಯೋ, ಅಂತ ಕ್ಷೇತ್ರಗಳಲ್ಲೆಲ್ಲ ಮೀಸಲಾತಿ 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 ಅನ್ನುವಂಥ ತಂದಿದ್ದಾರೆ ಅನ್ನುವಂಥ ಒಂದು ದೊಡ್ಡ ದೂರು ಪಕ್ಷ ಸರ್ಕಾರದ ಮೇಲಿದೆ. ಇದಕ್ಕೆ ಏನೇ ಹೇಳ್ತೀರಾ ಕುಶಲ್? ನೋಡಿ, ಈ ಮೀಸಲಾತಿ ಎಂಬುದು ಅದು ಖುಷಿ ಬಂದಾಗೆ ಮಾಡುವ ಒಂದು ಪ್ರಕ್ರಿಯೆ ಅಲ್ಲ. ಅದರದ್ದೇ ಒಂದು ಮಾರ್ಗಸೂಚಿ ಇರ್ತದೆ. ಖಂಡಿತ ಹೌದು, ಆ ಮಾರ್ಗಸೂಚಿ ಪ್ರಕಾರವೇ ಮೀಸಲಾತಿ ಮಾಡಬೇಕು. ಇವತ್ತು ಏನು ಸರ್ಕಾರದವರು ಅಥವಾ ಏನು ಅಧೀನ ಕಾರ್ಯದರ್ಶಿ ಏನಿದ್ದಾರೆ ಪೌರಾಡಳಿತ ಇದು ಇಲಾಖೆಯವರು, ಅವರು ಒಂದು ಮಾರ್ಗಸೂಚಿ ಪ್ರಕಾರ ಮಾಡ್ತಾರೆ, ಅದನ್ನು ಚುನಾವಣಾ ಆಯೋಗಕ್ಕೆ ಕೊಡ್ತಾರೆ. ಚುನಾವಣಾ ಆಯೋಗ ಅದನ್ನು ಸರಿ ಇದ್ರೆ ಮಾತ್ರ ಅದನ್ನು ಅವರು ಒಪ್ತಾರೆ. ಒಂದು ವೇಳೆ ಆ ಮಾರ್ಗಸೂಚಿ ಇಲ್ಲದಂತೆ ಮಾರ್ಗಸೂಚಿ ಪ್ರಕಾರ ಮೀಸಲಾತಿ ಇಲ್ಲ ಅಂತ ಹೇಳಿದ್ರೆ ಅವರು ಒಪ್ಪುದಿಲ್ಲ. ಇವತ್ತು ನೀವೀಗ ಹೇಳಿದ್ರಿ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಅಂತೇಳಿ ಆ ರೀತಿ ನಮ್ಗೆ ಖುಷಿ ಬಂದ ಹಾಗೆ. ನಾನೀಗ ಏನು ಒಬ್ಬ ನಾನಂತಲ್ಲ, ಯಾರೇ ಒಬ್ಬ ಪ್ರಭಾವಿ ವ್ಯಕ್ತಿ ಇಲ್ಲ ಅಲ್ಲಿ ನಮ್ದು ನಂಗೆ ಇವರನ್ನು ಬರ್ಬೇಕಂತ ಹಾಗೆ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ಅದಕ್ಕೊಂದು ಮಾರ್ಗಸೂಚಿ ಪ್ರಕಾರವೇ ಮಾಡ್ಬೇಕಾಗ್ತದೆ. ಅದು ತಪ್ಪು ಭಾವನೆ. ನೀವು ಅಲ್ಲಿ ಅವರು ಇರ್ಲಿಕ್ಕೆ ಹೋಗಿ ನಾವು ಅದು ತಂತು ಇದು ತಂತು ಹೇಳಿ, ಸೊ ಅದು ಸರಿಯಲ್ಲ. ಆ ಏನು ಇಡೀ ರಾಜ್ಯಕ್ಕೆ ಈಗ ಅಲ್ಲಿ ರೇಷಿಯೋ ಇರ್ತದೆ, ಅದು ಹಿಂದುಳಿದ ವರ್ಗ ಇರ್ಬೋದು ಜನರಲ್ ಅಥವಾ ಎಸ್ ಸಿ ಎಸ್ ಟಿ ಇರ್ಬೋದು, ಇಂತಿಂಥ ರೇಷಿಯೋ ಇಷ್ಟಿಷ್ಟು ಪ್ರಕಾರ ಕೊಡಬೇಕು ಇಡೀ ರಾಜ್ಯಕ್ಕೆ, ಅದನ್ನು ಡಿವೈಡ್ ಮಾಡಿ ಅವರು ಕೊಡ್ತಾರೆ. ಇದು ಸರಿಯಾದ ಮಾರ್ಗಸೂಚಿ ಅವ್ರು ಹೇಳುದು ಅಂದ್ರೆ ಮಾರ್ಗಸೂಚಿ ಬಗ್ಗೆ ಓಕೆ, ಆದರೆ ಈ ಸತಿ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಬಿಜೆಪಿ ಬಂದಿದೆ ಅಲ್ಲೆಲ್ಲ ವ್ಯವಸ್ಥಿತವಾಗಿ ಆ ಮಾರ್ಗಸೂಚಿಯನ್ನು ಅಳವಡಿಸಿದ್ದಾರೆ ವ್ಯವಸ್ಥಿತವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ. ಈಗ ಕುಶಲ್ ಶೆಟ್ಟಿ ಅವರಿದ್ ನಾ ಹೇಳಿದ್ದಲ್ಲ, ಇದು ಬಿಜೆಪಿ ಅವರು ಹೇಳ್ತಾ ಇರೋ ಅಂತ. ನೋಡಿ ನೋಡಿ, ಅಲ್ಲಲ್ಲ ಅದನ್ನು ನಾನು ಹೇಳ್ಬೋದು, ಅಲ್ಲಲ್ಲ ನಾನು ಹೇಳ್ಬೋದು. ಯಾಕೆ ಗೊತ್ತುಂಟ, ಈ ಹಿಂದೆ ಏನು ಬಿಜೆಪಿ ಆಡಳಿತ ಇರ್ಬೋದು ಬಿಜೆಪಿ ಜನಪ್ರತಿನಿಧಿ ಕೂಡ ನಮ್ಗೆ ಗೊತ್ತಿದೆ, ಕೆಲವೊಂದು ಎಲ್ಲಿ ನಮ್ಮ ಕಾಂಗ್ರೆಸ್ನವರಿಗೆ ಅವಕಾಶ ಅಂದ್ರೆ ಹೇಳಲಿಕ್ಕೆ, ಅದನ್ನ ನಾನು ನಾನಂತೂ ಹೇಳುದಿಲ್ಲ, ಆಗಿದೆ. ಅದಕ್ಕೆ ಅದಕ್ಕೋಸ್ಕರ ನಾನು ಬಿಜೆಪಿ ಅವರು ಅದಕ್ಕೋ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ನಾವು ತಯಾರಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಮಾರ್ಗಸೂಚಿ ಪ್ರಕಾರ ಮಾಡಿದ್ದಾರೆ, ಮತ್ತೆ ನಾವು ಅದನ್ನು ಅಪೀಲ್ ಮಾಡ್ಲಿಕ್ಕೂ ಕೂಡ ಹೋಗ್ಲಿಲ್ಲ. ಸೊ ಒಟ್ರೆ ಅಂತೂ ಮೀಸಲಾತಿಯನ್ನು ನಾವು ಖುಷಿ ಬಂದೆ ಮಾಡ್ಲಿಕ್ಕೆ ಬರುದಿಲ್ಲ, ಅದು ಮಾರ್ಗಸೂಚಿ ಪ್ರಕಾರವೇ ಮಾಡ್ಬೇಕು. ಆದ್ರೂ ಎಲ್ಲೋ ಒಂದು ಕಡೆ ಮನಸ್ಸಿಗಂತೂ ಬೇಜಾರಿದೆ, ಯಾಕಂದ್ರೆ ಹೆಚ್ಚಿನ ಕಡೆಗಳಲ್ಲಿ ಇದು ಕಾಂಗ್ರೆಸ್ ಮೀಸಲಾತಿಯಿಂದ. ನೋಡಿ, ಮೀಸಲಾತಿಯಿಂದ ಮನಸ್ಸಿಗೆ ಅಫ್ಕೋರ್ಸ್ ಎಲ್ರಿಗೂ ಒಂದು ಕಡೆ ಬೇಸರ ಅಂದ್ರೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಈಗ ನಮ್ಗೆ ಒಂದು ಇರ್ತದೆ, ನಮ್ಮ ಒಬ್ರು ಒಳ್ಳೆ ಆಕ್ಟಿವ್ ಅಥವಾ ಒಂದು ಒಳ್ಳೆಯ ಒಬ್ಬ ಕಾರ್ಯಕರ್ತರು ಅಥವಾ ಒಳ್ಳೆಯ ಒಬ್ಬ ಜನಪ್ರತಿನಿಧಿ ಆಗುವವರು ಅವರಿಗೆ ಕೊಡಬೇಕಿತ್ತು, ಈ ಇದರಿಂದ ಆಗ್ತಾ ಗೊಂದಲಗಳು ಇದ್ದೇ. ಹೌದು, ಅಲ್ಲಿ ಆಗುದಿಲ್ಲ, ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಆಗುದಿಲ್ಲ. ಆಗ ನಮ್ಗೂ ಕೂಡ ಅಯ್ಯೋ ಅಲ್ಲಿ ಬರ್ತಿದ್ರೆ ಅವರಿಗೆ ಕೊಡ್ತಿದ್ರೆ ನಮ್ಗೊಂದು ಒಳ್ಳೆಯ ಒಂದು ಜನಪ್ರತಿನಿಧಿ ಸಿಕ್ತಿತ್ತು, ಈ ರೀತಿ ಬರುವುದು ಸಹಜ. ತುಂಬಾ ಕಡೆ ಆಗಿದೆ, ಅದರ ಬಗ್ಗೆ ನಾವೇನು ಮಾಡಿದ್ರೆ ಈಗಿನ ವ್ಯವಸ್ಥೆಗೆ ನಾವು ಅದನ್ನು ಒಪ್ಪಲೇಬೇಕಾಗ್ತದೆ. ಆ ರೀತಿ ಇರ್ತದೆ, ಅಲ್ಲೆಲ್ಲೆಲ್ಲೆಲ್ಲ ಆಗ್ತಾ ಇರ್ತದೆ ಅದು. ಎಸ್ ಎಸ್ ಓಕೆ. ಈಗ ನಾವೀಗ ಮೀಸಲಾತಿಯನ್ನು
ಒಂದು ಸ್ವಲ್ಪ ಬದಿಗಿಟ್ಟು ನೋಡೋದಾದರೆ ಈಗ ಪ್ರೆಸೆಂಟ್ ಉಡುಪಿಯಲ್ಲಿರುವಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ನೋಡಲಿಕ್ಕೆ ಹೋದಾಗ ಅನೇಕ ಸಮಸ್ಯೆಗಳು ನಾವು ಕಾಣ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಮ್ಮ ಕೊಡಗಲ್ಲಿ ಮಡಿಕೇರಿಯಲ್ಲಿ ಬಂದಿರುವಂತಹ ಮಳೆಯನ್ನು ನಮಗೊಂದು ಎಚ್ಚರಿಕೆಯ ಕರೆಗಂಟೆ ಅಂತಲೇ ಹೇಳ್ಕೊಂಡು ಹೇಳಿದ್ರು ಕೂಡ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ, ಇಷ್ಟೊಂದು ಸಮಸ್ಯೆಗಳಿದೆ ಇಲ್ಲಿ? ಅದೇ ಈಗ ನಮಗೆ ಇಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿದ್ದಷ್ಟು ಮಳೆ ಬಹುಶಃ ಬೀಳಲಿಲ್ಲ. ಹೌದು, ರಾಜ್ಯದಲ್ಲಿ ಏಪ್ರಿಲ್ ಮೇಗೆ ಕುಡಿಯುವ ನೀರಿನ ಅಭಾವ ಇರ್ತದೆ, ಅಭಾವ ಇರ್ತದೆ, ಆದ್ರೂ ಟ್ಯಾಂಕರ್ ಬೇಕಾಗ್ತದೆ. ಅಲ್ಲ ಹೇಳಿದ್ದು ಇದು ಬಹುಶಃ ನಮ್ಮ ಒಂದು ಏನು ಎಲ್ಲೋ ನಮ್ಮದು ಒಂದು ಅಂದರೆ ಈಗಿಂತಲ್ಲ ಈ ಹಿಂದಿನಿಂದ ಎಲ್ಲೋ ಒಂದು ನಾವು ತಪ್ಪಿ ಬಿದ್ದಿದ್ದೇವೆ. ಅದು ಯಾಕೆ ಆಗ್ತದೆ, ಇಷ್ಟು ಮಳೆ ಬಂದರೂ ಕೂಡ ನಮಗೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಇಲ್ಲಿ ಬರ್ತಿದೆ. ಬಹುಶಃ ಅದಕ್ಕೇನು ಶಾಶ್ವತ ಯೋಜನೆ ಈಗಾಗಲೇ ನಮ್ಮ ಹಿಂದಿನ ಸಚಿವರು ಕೂಡ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ಹಾಕಿಕೊಟ್ಟಿದ್ದಾರೆ. ಅದು ನೀವು ಹೇಳಿದ ನಾವು ಒಪ್ಪತಕ್ಕಂಥ ಎಂತ ನಮ್ಮ ಜಿಲ್ಲೆಯಲ್ಲಿ ಬರಬಾರ್ದು. ಯಾಕಂತೇಳಿ ಇಷ್ಟು ಮಳೆ ಬರುವಾಗ ನಾವು ನೀರಿನ ಸಮಸ್ಯೆಯನ್ನು ಬರಬಾರ್ದು. ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಪ್ರಸ್ತಾವನೆ ಮಾಡಿದ್ದೀರಿ. ಬಹುಶಃ ಉಡುಪಿ ಅಂದರೆ ಭಾಳಷ್ಟು ಈಗ ಬೆಳೆದಿದೆ, ಅನೇಕ ಸಮಸ್ಯೆಗಳಿದೆ. ಯಾಕಂತೇಳಿದ್ರೆ ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಈ ವಿಶೇಷವಾಗಿ ನಮ್ಮದು ಈ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಸ್ ಅದು ವಾಣಿಜ್ಯ ಸಂಕೀರ್ಣ ಇರ್ಬೋದು, ಈ ಫ್ಲ್ಯಾಟ್ಸ್ಗಳು ಇರ್ಬೋದು, ಅಲ್ಲೆಲ್ಲಾಗಿದೆ. ಅಲ್ಲಿ ಏನು ಅವರಿಗೆ ಮೂಲಭೂತ ಸೌಕರ್ಯ ಆಗಬೇಕಿತ್ತು ಅದು ನಿರೀಕ್ಷಿತ ಮಟ್ಟಕ್ಕೆ ಆಗಲಿಲ್ಲ. ಈಗ ಅದು ಒಳಚರಂಡಿ ಇರ್ಬೋದು, ರಸ್ತೆಗಳಿರ್ಬೋದು, ಬಹುಶಃ ಇದೆ ಅಭಿವೃದ್ಧಿ ಕೆಲಸ ಅದು ಏನು ಅದು ಎಂಡ್ ಅಂತಿಲ್ಲ, ಮಾಡ್ತಾ ಇರಬೇಕು, ಜನ ಆಯ್ಕೆ ಮಾಡುದು ಅದಕ್ಕೋಸ್ಕರ ನಮ್ಗೊಂದು ಅಭಿವೃದ್ಧಿ. ಆದ್ರೆ ಆದ್ರೆ ಉಡುಪಿ ಅಂತ ಒಂದು ಪ್ರದೇಶದಲ್ಲಿ ಬಹುಶಃ ನಾವು ಬೇರೆ ಕಡೆ ನಾವು ಕಂಪೇರ್ ಮಾಡಿದ್ರೆ ಬಹುಶಃ ನಾವು ಬಹಳ ಒಂದು ಒಂದು ಉತ್ತಮ ಅದು ಕ್ಲೀನಿಂಗ್ ಇರ್ಬೋದು, ಯಾವುದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ರಸ್ತೆ ಇರ್ಬೋದು, ಇದಕ್ಕೆ ನಾವು ಬೇರೆ ಕಡೆ ಕಂಪೇರ್ ಮಾಡಿದರೆ ಉಡುಪಿ ಈಗಲೂ ಕೂಡ ಒಂದು ಒಳ್ಳೆಯ ಒಂದು ಉತ್ತಮ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಸಂತೋಷ. ಎಸ್ ಮಂಜುನಾಥ್ ಅವರು, ಇದೆಲ್ಲ ಒಂದು ಆಡಳಿತ ಸರಿಯಾದ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿದ್ರೆ ಈ ಮೂಲಭೂತ ಸಮಸ್ಯೆಗಳಿಗೆಲ್ಲ ಒಂದು ಕೊನೆಯ ಒಂದು ಚುಕ್ಕೆಯನ್ನು ಇಡ್ಬೋದಿತ್ತು ಅಂತ ಅನಿಸ್ತಾ ಇಲ್ವಾ ನಿಮಗೆ? ನಿಮ್ಮ ಪ್ರಕಾರದಲ್ಲಿ ಉಡುಪಿ ಹೇಗಿದೆ ಅಂತ? ಉಡುಪಿ ಉಡುಪಿಯಲ್ಲಿ ಸಾಕಷ್ಟು ಇಷ್ಟವರೆಗೆ ಸಾಕಷ್ಟು ಅಭಿವೃದ್ಧಿ ಕಾಣಬೇಕಾಗಿತ್ತು. 2013 ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಭಿವೃದ್ಧಿ ಸಾಕಷ್ಟು ಕುಂಠಿತವಾಗಿದೆ. ಇಲ್ಲಿ ಒಂದು ನೀರಿನ ಸಮಸ್ಯೆ ಇರಲಿ ಅಥವಾ ಸ್ಟ್ರೀಟ್ ಲೈಟ್, ನಗರಸಭೆಯ ಸ್ಟ್ರೀಟ್ ಲೈಟ್ ಇರಲಿ, ಬೇರೆ ಯಾವುದೇ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಉಡುಪಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿದೆ. ಈಗಾಗಲೇ ನಮಗೆ ಹೊಸದಾಗಿ ನಗರಸಭೆ ಅಧಿಕಾರಕ್ಕೆ ಬಂದಿದ್ದೇವೆ, ಆದರೆ ಫಾರ್ಮೇಷನ್ ಆಗಿಲ್ಲ. ಇದು ನಮಗೆ ಮುಂದೆ ನೀರಿನ ವ್ಯವಸ್ಥೆ ಅಥವಾ ನೆಕ್ಸ್ಟ್ ಬೇಸಿಗೆಗಾಲದಲ್ಲಿ ನೀರಿನ ವ್ಯವಸ್ಥೆಯನ್ನು ಒಂದು ಸರಿಪಡಿಸಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈಗ ನಮ್ಮ ಬಜೆ ಅಣೆಕಟ್ಟಿನಲ್ಲಿ ಅದು ಹೂಳೆತ್ತುವಂಥದ್ದು ಕಾರ್ಯಕ್ರಮ, ಅದು 2013 ನಂತರ ಅಲ್ಲಿ ಯಾವುದೇ ಮೇಂಟೆನೆನ್ಸ್ ವರ್ಕ್ ಆಗಿಲ್ಲ. ಆದ್ದರಿಂದ ನಾವು ಪ್ರತಿ ವರ್ಷ 5 ವರ್ಷ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ಇದು ನಮ್ಮ ಶಾಸಕರು ರಘುಪತಿ ಭಟ್ ಅವರು ಎಂ ಎಲ್ ಎ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ತುಂಬ ಸಕ್ರಿಯರಾಗಿದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಂತಹ ಎಲ್ಲ ವಿಷಯಗಳನ್ನು ಈಗಾಗಲೇ ಟಚ್ ಮಾಡಿದ್ದಾರೆ. ಈ ಬಗ್ಗೆ ವರಹಿ ಯೋಜನೆ ಇರ್ಬೋದು, ನೀರಿನ ಯೋಜನೆ ಅಥವಾ ಬೇರೆ ಇತರ ಎಲ್ಲ ವಿಷಯಗಳ ಬಗ್ಗೆನೂ ಒಂದು ಮೀಟಿಂಗ್ ಒಂದು ಸುತ್ತಿನ ಅವಲೋಕನಗಳನ್ನು ನಡೆಸಿದ್ದಾರೆ. ಮತ್ತೆ ಆ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಆದರೆ ನಗರಸಭೆ ಫಾರ್ಮೇಷನ್ ಆಗದೆ ನಾವು ಯಾವುದೇ ಕೆಲಸವನ್ನು ಮಾಡುವ ಹಾಗಿಲ್ಲ. ಮತ್ತೆ ಸ್ಟ್ರೀಟ್ ಲೈಟ್ ಸಮಸ್ಯೆ ತುಂಬ ದುರವಸ್ಥೆಯನ್ನು ಕಾಣ್ತಾ ಇದೆ. ಸ್ಟ್ರೀಟ್ ಲೈಟ್ ಕಾಂಟ್ರಾಕ್ಟರ್ಸ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲಿ ಕೂಡ. ಇಂಥದ್ದೆಲ್ಲ ಸಮಸ್ಯೆಗಳಿಗೆ ನಾವೊಂದು ನಗರಸಭೆ ಈಗ ಫಾರ್ಮೇಷನ್ ಆಗಿದ್ದರೆ ನಾವು ಸಾಧಾರಣ ಕೂಡಲೇ ಎಲ್ಲವನ್ನು ಒಂದು ಅದನ್ನು ಹಳ್ಳಿಗೆ ತರುವ ಪ್ರಯತ್ನವನ್ನು ನಡೆಸಬಹುದಿತ್ತು. ಅಂದರೆ ಈಗ ನೀವು ಹೇಳೋ ಪ್ರಕಾರದಲ್ಲಿ ಒಂದು ನಿಮ್ಮ ನಗರಸಭೆದು ಒಂದು ಬಾಡಿ ಕರೆಕ್ಟಾಗಿ ಒಂದು ಸೆಟ್ ಆಗಿ ಬಿಟ್ಟಿದ್ದಿದ್ರೆ ಸೊ ಇದಕ್ಕೆಲ್ಲದಕ್ಕೂ ಒಂದು ಎಲ್ಲೋ ಒಂದು ಕಡೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಖಂಡಿತ ನಾವು ಇಷ್ಟವರೆಗೆ ಸಾಕಷ್ಟು ಮಾಡ್ಬೋದಿತ್ತು. ಇಷ್ಟವರೆಗೆ ಅಂದರೆ ಹಳ್ಳಿಗೆ ಎಲ್ಲವನ್ನೊಂದು ಹಳ್ಳಿಗೆ ತಂದು ಅದನ್ನು ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಯತ್ನವನ್ನು ಮಾಡ್ಬೋದು. ಖಂಡಿತ ನೀವು ಮತದಾನಕ್ಕೆ ಮತದಾರರ ಹತ್ರ ಹೋದಾಗಲೂ ಕೂಡ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರ ಹತ್ರ ಮತಗಳನ್ನು ಯಾಚಿಸಿರ್ತೀರಿ. ಸೊ ಅದೆಲ್ಲದೂ ಕೂಡ ನಿಮ್ಮ ತಲೆ ಮೇಲೆ ಬಿದ್ದಿದೆ. ಎಕ್ಸ್ಪ್ಲನೇಷನ್ ಕೊಡುವ ಹಾಗಿಲ್ಲ, ಒಂದು ಬಾಡಿ ಬರಲಿಲ್ಲ, ನಾನೀಗ ಸದಸ್ಯ ಅಲ್ಲ, ಅದು ಯಾವುದೇ ಅಂದ್ರೆ ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಹಾಗೆ ಇಲ್ಲ. ಅಂದ್ರೆ ಅದು ಆಗ್ಲೂ ಇವರು ಹೇಳ್ತಾರೆ ಅಂದ್ರೆ 5 ವರ್ಷ ನಮ್ಮ ಅವಧಿ ಇರ್ತದೆ ಅಂತ. ಆದ್ರೆ ನಮ್ಗೆ
ಕೂಡಲೇ ಅದು ಅಂದರೆ ಜನರ ಒಂದು ಮತದಾರರ ಒಂದು ಸಮಸ್ಯೆಗಳು, ರಸ್ತೆ ಆಗಲಿ ರಸ್ತೆಯದು ಕೂಡ ತುಂಬ ಸಮಸ್ಯೆ ಇದೆ, ಅದನ್ನೆಲ್ಲ ಒಂದು ಸರಿಪಡಿಸುವಂಥದ್ದು ನಗರಸಭೆ ಆಡಳಿತಕ್ಕೆ ಬಂದ್ರೆ ಅದು ಕೂಡಲೇ ಒಂದು ಮಾಡಬಹುದು ಅಂತ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ, ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ 6 PM ಲೈವ್ಗೆ ಸ್ವಾಗತ. ಬನ್ನಿ, ಈ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾತುಗಳನ್ನು ಮುಂದುವರಿಸೋಣ. ಎಸ್, ನಾನು ವಿರಾಮಕ್ಕೆ ಹೋಗುವ ಮೊದಲು ನಾವು ಮಾತಾಡ್ತಾ ಇದ್ವಿ ಏನಂತ ಹೇಳಿದ್ರೆ, ಏನು ಈ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಅದಕ್ಕಿಂತ ನಂತರದಲ್ಲಿ ಏನು ಪ್ರಾಮಿಸ್ ಮಾಡಿರುವಂಥದ್ದು, ಈಗ ಅದರಲ್ಲೂ ಸಹ ಎಸ್ಪೆಷಲಿ ಹೊಸ ಸದಸ್ಯರು ಪ್ರಾಮಿಸ್ ಮಾಡಿರುವಂಥದ್ದಾಗಿರ್ಬೋದು, ಇದೆಲ್ಲದೂ ನಡಿಬೇಕು ಅಂತಂದರೆ ಒಂದು ನಗರಸಭೆ ಅನ್ನುವಂಥದ್ದು ಒಂದು ಬಾಡಿ ಅದು ಫಾರ್ಮ್ ಆಗಲೇಬೇಕು. ಸೊ ಇದೀಗ ಆಗದೆ ಇರುವಂಥದ್ರಿಂದ ಸಡಕುಗಳು ಆಗ್ತಾ ಇಲ್ವಾ? ಅಲ್ಲ, ಅದು ನೋಡಿ, ಈಗ ಅವ್ರು ಹೇಳಿದ್ರು ನಾವು ಪ್ರಾಮಿಸ್ ಕೊಟ್ಟಿದ್ದೇವೆ ಅಲ್ಲಿ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದರೆ, ಬಹುಶಃ ಅಲ್ಲ ಅವರಿಗೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ನಾವೊಂದು ಯಾವುದೇ ಆಗಲಿ, ರಸ್ತೆ ಆಗಲಿ ವಾಟರ್ ಸಪ್ಲೈ ಆಗಲಿ ಯಾವುದೇ ಆಗಲಿ, ಒಂದು ಕಾಮಗಾರಿಯನ್ನು ನಾವು ಒಂದು ಪ್ರಪೋಸಲನ್ನು ಮೀಟಿಂಗ್ ಇಟ್ಟು ಮೀಟಿಂಗ್ ಪಾಸಾಗಿ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದು ಕಾಮಗಾರಿ ಶುರು ಆಗಲಿಕ್ಕೆ ಕನಿಷ್ಠ 7-8 ತಿಂಗಳು ಬೇಕು. ನನಗೆ ಅಲ್ಲಿ ಹೋದ ಕೂಡಲೇ ಅದು ರಸ್ತೆ ಮಾಡಿ ಅಂತೇಳಿ ಆಗುದಿಲ್ಲ. ಬಹುಶಃ ಅದರ ಬಗ್ಗೆ ಒತ್ತಾಯ ಮಾಡ್ಬೋದು ಒಂದು. ಮತ್ತು ಎರಡನೇ ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮದು ಕಳೆದ ಬಾರಿ ಬಜೆಟಲ್ಲಿ ಏನು ಫೆಬ್ರವರಿಯಲ್ಲಿ ಬಜೆಟ್ ಆಗಿದೆ ಅಂದರೆ ಒಂದು ವರ್ಷದ ಏನು ಆ್ಯಕ್ಷನ್ ಪ್ಲ್ಯಾನ್ ಹೇಳ್ತಾರೆ, ಏನು ಅದಕ್ಕೆ ಕ್ರಿಯಾಯೋಜನೆ ಏನು ಹೇಳ್ತಾರೆ, ಕ್ರಿಯಾಯೋಜನೆ ಮಾಡಿ ಈಗಾಗಲೇ ಅದು ಜಿಲ್ಲಾಧಿಕಾರಿಯಿಂದ ಅಂಗೀಕಾರ ಆಗಿರಬೇಕು. ಅಂಗೀಕಾರ ಆದ ನಂತರ ಆ ಬಜೆಟ್ ಪ್ರಕ್ರಿಯೆ ನಮ್ಮ ಅಧಿಕಾರ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಈಗ ಆಲ್ರೆಡಿ ನಾವು ಏನು ಕೌನ್ಸಿಲ್ ಮಂಜೂರಾತಿ ಕೊಟ್ಟು ಜಿಲ್ಲಾಧಿಕಾರಿಯಿಂದ ಅನುಮೋದನೆ ಆದ ನಂತರ ಅದು ಆಗ್ಬೋದು. ಅದರಿಂದ ಅದನ್ನು ಏನು ಹೊಸ ಬಾಡಿ ಬಂದು ಅದನ್ನು ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ. ಅದು ಒಮ್ಮೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಕೊಟ್ಟರೆ ಅಧಿಕಾರಿಗಳು ಅದರ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ಬೋದು. ಮತ್ತು ನಾವು ಇವ್ರು ಹೇಳಿ ನಾಳೆ ನಾನು ಹೊಸ ಕಂಬ ಹಾಕಿ ಲೈಟ್ ಹಾಕ್ತೇನೆ, ಅದು ಪಕ್ಕ ಅಂದರೆ ಈಗಿನ ಸಿಸ್ಟಮಲ್ಲಿ ಆ ರೀತಿ ಆಗೋದಿಲ್ಲ. ಒಂದು ಟೆಂಡರ್ ಪ್ರಕ್ರಿಯೆ ಅಂತ ಹೇಳಿದ್ರೆ ಕನಿಷ್ಠ ಒಂದು 4-5 ತಿಂಗಳ ಒಂದು ಪ್ರಕ್ರಿಯೆಗೆ ಸಮಯ ಬೇಕಾಗ್ತದೆ. ಈಗ ಹೊಸತಾಗಿ ಯಾವುದೇ ರೀತಿಯಾಗಿ ಸಹಿತ ಮಾಡಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಏನು, ಈಗ ನೋಡಿ, ಉದಾಹರಣೆಗೆ ಈಗಾಗಲೇ ನಮ್ಮ ಅವಧಿಯಲ್ಲಿ ಈಗಿನ ಅವಧಿಯಲ್ಲಿ ಕಾಮಗಾರಿ ಆಗಿ ಟೆಂಡರ್ ಕರೆದು ಇನ್ನು ಪ್ರಾರಂಭ ಮಾಡಲಿಲ್ಲ ಗುತ್ತಿಗೆದಾರರು. ಹೌದು, ಅಂದ್ರೆ ಕೆಲವು ಅಂದ್ರೆ ಮಳೆ ಹಿನ್ನೆಲೆಯಲ್ಲಿ ಅವರು ಪ್ರಾರಂಭ ಮಾಡಿಲ್ಲ, ಅದನ್ನು ಪ್ರಾರಂಭ ಮಾಡಬಹುದು. ಅದು ಏನು ಇವರು ಪುನಃ ಅದಕ್ಕೆ ಏನು ಮಂಜೂರಾತಿ ಕೊಟ್ಟು ಇದು ಮಾಡ್ಬೇಕಂತಿಲ್ಲ. ಹೊಸದಾಗಿ ಏನು ನಾವು ಬಜೆಟ್ ಅಲ್ಲಿ ಇಟ್ಟಿದ್ದೇವೆ ಅದು ಕೂಡ ಈಗ ಟೆಂಡರ್ ಪ್ರಕ್ರಿಯೆ ಮಾಡಬಹುದು. ಇನ್ನು ಹೊಸದಾಗಿ ಏನಾದರೂ ಕಾಮಗಾರಿ ಬೇರೆ ಯಾವುದಾದ್ರು ಅನುದಾನ ಬಂದ್ರೆ ಅದನ್ನು ಇವರು ಪುನಃ ಮೀಟಿಂಗ್ ಅಲ್ಲಿ ಇಟ್ಟು ಅದಕ್ಕೆ ಒಂದು ಮಂಜೂರಾತಿ ಕೊಟ್ಟು ಅದನ್ನು ತಗೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕೆಲವೊಂದು ಈ ಬೆನಿಫಿಷಿಯರ್ಸ್ ಈ ಫಲಾನುಭವಿಗಳ ಪಟ್ಟಿ, ಈ ಕೆಲವು ಈ 24.75, 7.25 ಇದು ಕೆಲವೆಲ್ಲ ಫಲಾನುಭವಿಗಳ ಪಟ್ಟಿ ಇದೆ, ಅದನ್ನು ಬಹುಶಃ ಈಗ ಏನು ಜಿಲ್ಲಾಧಿಕಾರಿಗಳು ಏನಿಲ್ಲ ಆಡಳಿತದ ಒಂದು ಅವರು ನೋಡ್ಕೊಳ್ತಿದ್ದಾರೆ. ಬಹುಶಃ ಅಂಥ ತೀರ್ಮಾನ ಅವರು ಮಾಡೋದಿಲ್ಲ. ಅವ್ರು ಯಾಕಂತ ಹೇಳಿದ್ರೆ ಹೊಸದಾಗಿ ಆಯ್ಕೆಯಾದ ಕೌನ್ಸಿಲರ್ಗಳ ಒಂದು ಯಾಕೆಂತೇಳಿ ಅವರ ವಾರ್ಡಲ್ಲಿ ಅವರಿಗೆ ಸ್ವಲ್ಪ ಮಾಹಿತಿ ಇರ್ತದೆ ಇದು ಎಲ್ಲಿ ಯಾರು ನಮ್ಮ ಫಲಾನುಭವಿಗಳು ಹೇಳಿ ಅಂಥದ್ದನ್ನೆಲ್ಲ ಇವರು ಬಹುಶಃ ಬಂದ್ಮೇಲೆ ಅದನ್ನು ಮಾಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಬಜೆಟ್ ಅಲ್ಲಿ ಆಗಿರುವಂಥ ಕಾಮಗಾರಿಗಳಿಗೆ ಇದೊಂದು ರೀತಿ ಹೊಡೆತ ಬಿತ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಅಂತ ಈಗ ಏನು ಹೇಳಿದಾರಲ್ಲ ಕುಶಲ್ ಶೆಟ್ಟಿ ಅವರು? ನೋಡಿ, ಅವ್ರು ಹೇಳಿದ ಅದೇ, ಇವತ್ತು ನಾವು ರಸ್ತೆ ಮಾಡ್ತೇವೆ ಅಂದರೆ ಬಂದ ಕೂಡಲೇ ಅದು ಕರೆಕ್ಟು, ಅಂದರೆ ಕೆಲವು ಪ್ರೋಸೆಸ್ಗಳಿವೆ, ಅದನ್ನು ಟೆಂಡರ್ ಕರಿಬೇಕು, ವರ್ಕ್ ಆರ್ಡರ್ ಬರಬೇಕು, ಅದು ಆದರೆ ಈ ಒಂದು ಫಾರ್ಮೇಷನ್ ಆಗದೆ ಅದು ಯಾವುದು ಕೂಡ ಆಗುದಿಲ್ಲ. ಆ ಟೈಮ್ ಅದು ಅಷ್ಟು ಲೇಟ್ ಆಯ್ತಲ್ಲ. ಇಲ್ಲಿ ಸಮಸ್ಯೆಗಳಾಗ್ತದೆ ಅಂತ ಹೇಳಿದ್ರೆ ಒಬ್ಬ ನಿಂತು ಅಲ್ಲಿ ನೋಡಬೇಕು ಅನ್ನುವಂಥದ್ದೊಂದು ವಿಚಾರಗಳು ಬಂದೇ ಬರ್ತದೆ. ಅಲ್ಲಿ ಇವರು ಸರಿಯಾಗಿದ್ರೆ ಒಳಗಡೆ ಹೋಗ್ಲಿಲ್ಲ ಆದ್ರೆ ಮತ್ತೆ ನೋಡೋದಿಲ್ಲ. ಈಗ ಫಾಲೋಅಪ್ ಈಗ ಎಂತ ಅಂತ ಹೇಳಿದ್ರೆ, ಇವ್ರು ಹೇಳಿದಾಗೆ ಈಗ ಎಲೆಕ್ಟೆಡ್ ಮೆಂಬರ್ಸ್ ಏನಿರುತ್ತೆ ಅದು ಕೂಡ ಇವರು ಹೊಸದಾಗಿ ಎಲೆಕ್ಟ್ ಆದ ಸ್ವಲ್ಪ ಜಾಸ್ತಿ ಉಬೇದಿರ್ತದೆ, ಫಾಲೋಅಪ್ ಮಾಡ್ತಾರೆ, ನಮ್ದು ಏನಾಗಿದೆ, ಯಾಕೆ ಟೆಂಡರ್ ಕರೀಲಿಲ್ಲ, ಯಾಕೆ ಡಿಲೇ ಮಾಡ್ತಿದ್ದೀರಿ. ಈ ಅಧಿಕಾರಿಗಳಾದ್ರೆ ಅವರದ್ದೇ ಒಂದು ಸಮಯದಲ್ಲಿ ಯಾರಿಲ್ಲ ಕೇಳುವವರು, ಆ ರೀತಿಯ ಒಂದು ವ್ಯತ್ಯಾಸ ಬರ್ಬೋದು. ಬಜೆಟ್ ಬಗ್ಗೆ ಜಿಲ್ಲಾಧಿಕಾರಿಗಳೆಲ್ಲ ಅದೇನು ತೊಂದರೆ ಆಗುದಿಲ್ಲ, ಜಿಲ್ಲಾಧಿಕಾರಿಗಳೆಲ್ಲ ಮಾಡ್ತಾರೆ, ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ನನ್ಗೆ ಅನಿಸ್ತದೆ, ಈ ಒಂದು ಸರ್ಕಾರ ಇರುವಾಗ
ಆ ಜಿಲ್ಲಾಧಿಕಾರಿಗಳಿಗೂ ಕೂಡ ಅಥವಾ ಈ ಅಧಿಕಾರಿಗಳು ಕೂಡ ಅಷ್ಟೊಂದು ವಿಶ್ವಾಸ ಇಲ್ಲ. ಅದು ವೇಗ ಆಲ್ರೆಡಿ ಅದನ್ನು ಕುಂಠಿತಗೊಳಿಸಿ ಆಗಿದೆ. ಇನ್ನು ಕೂಡ ನಾವು ಅದರ ಮೇಲೆ ಭರವಸೆ ಇಟ್ಕೊಳ್ಳುವ ಹಾಗೆ ಇಲ್ಲ. ಅದು ಅಂದ್ರೆ ಒಂದು ಅನುದಾನ ಬಂದದ್ದನ್ನು ಖರ್ಚು ಮಾಡಲೇಬೇಕು, ಇಲ್ಲಾದ್ರೆ ನಾಳೆ ಕಮಿಷನರಿಗೂ ಕೂಡ ಬ್ಯಾಂಗ್ಳೂರ್ ಅಂತ ಕೇಳ್ತಾರೆ. ಹೌದು, ಖರ್ಚು ಮಾಡಲೇಬೇಕು. ಹೌದು, ಆದ್ರೆ ಅದು ಎಷ್ಟರ ಒಳಗೆ ಖರ್ಚು ಮಾಡಬೇಕು? ಒಂದು ವರ್ಷದೊಳಗೆ. ಈಗ ಏನಂತ ಹೇಳಿದ್ರೆ ನೋಡಿ, ರಿವ್ಯೂ ಮೀಟಿಂಗ್ ಇರ್ತದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಆ ರಿವ್ಯೂ ಮೀಟಿಂಗ್ ಮಾಡೋದು ಇದನ್ನೇ, ಆ ಫಂಡಲ್ಲಿ ನೀವು ಏನು ಮಾಡಿದ್ದೀರಿ, ಎಷ್ಟು ಖರ್ಚು ಮಾಡಿದ್ದೀರಿ, ಯಾಕೆ ಮಾಡಿಲ್ಲ. ಈಗ ಕೆಲವು ಸರ್ತಿ ಏನಾಗಿಂತ ಹೇಳಿದರೆ, ಕೆಲವೊಂದು ಕಾಮಗಾರಿ ಮಾಡುವಾಗ ಅಲ್ಲಿ ಕೆಲವು ಸಮಸ್ಯೆಗಳಿರ್ತದೆ, ಅದು ಲ್ಯಾಂಡ್ ಪ್ರಾಬ್ಲಮ್ ಬೇರೆ ಬೇರೆ. ಸೊ ನಾವು ಖರ್ಚು ಮಾಡಲೇಬೇಕು, ಇಲ್ಲದ್ರೆ ಸ್ಪಷ್ಟ ಉತ್ತರ ಕೊಡಬೇಕು ಯಾಕೆ ಮಾಡಿಲ್ಲ ಹೇಳಿ. ಅದರಿಂದ ಅದನ್ನು ನಾವು ಬಡ ಕೌನ್ಸಿಲ್ ಇದ್ರೆ ವೇಗ ಜಾಸ್ತಿ ಬರ್ತದೆ. ಅಫ್ಕೋರ್ಸ್ ನಾವು ನಮ್ಗೆ ಒಂದು ಉಮೇದು ಇರ್ತದೆ, ನಾವು ಅದನ್ನು ಮಾಡಬೇಕು. ಅಲ್ಲಿ ನಮ್ಮ ಏನು ಮಂಜೂರಾತಿ ಆಗಿದೆ ಅದನ್ನು ಸ್ವಲ್ಪ ಬೆನ್ನು ಹಿಡಿದು ಈಗ ಗುತ್ತಿಗೆದಾರರಿಗೆ ನಾವು ಫೋನ್ ಮಾಡಿ ಶುರು ಮಾಡಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಅಂತ ಹೇಳುವಂತದ್ದು. ಅಲ್ಲ, ಖಂಡಿತ ಮಂಜುನಾಥ್ ಅವರು ಹೇಳಿದ ಮಾತಿಗೆ ನಾನು ಒಪ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕೌನ್ಸಿಲರ್ ಅನ್ನುವಂತಹ ಒಂದು ಆ ಇದು ಬಂದ ಕೂಡಲೇ ಅವರುಗಳು ಫಾಲೋ ಅಪ್ ಕೂಡ ಜಾಸ್ತಿ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲಿ ಜನರಿಗೆ ನಾವು ಪ್ರಾಮಿಸ್ ಮಾಡಿ ಬಂದಿದ್ದೇವೆ, ಜನರಿಗೆ ನಾವು ಅಲ್ಲಿ ಹೇಳಿ ಬಂದಿದ್ದೇವೆ ಇದು ಮಾಡ್ತೇವೆ ಅನ್ನುವಂಥದ್ದನ್ನ ಅದು ಮಾಡಿ ಆದಷ್ಟು ಬೇಗ ಮಾಡಿ ಕೊಟ್ಟಷ್ಟು ಅವರಿಗೂ ಕೂಡ ಒಳ್ಳೆಯ ಹೆಸರುಗಳು ಅಂತ. ಪ್ರಾಮಿಸ್ ನಾವು ಮಾಡ್ತೇವೆ, ಆ ಪ್ರಾಮಿಸ್ ಅಂತ ಸರಿಯಾಗಿ, ಯಾಕಂತೇಳಿದ್ರೆ ಲಿಮಿಟೆಡ್ ಫಂಡ್ ಇರ್ತದೆ, ನಮ್ದು ಡಿಮಾಂಡ್ ತುಂಬ ಇರ್ತದೆ, ಎಲ್ಲ ಮಾಡ್ಲಿಕ್ಕೆ ಬರುದಿಲ್ಲ. ಸಾಕಷ್ಟು ಅವಕಾಶಗಳಿರ್ತವೆ, ಲಿಮಿಟ್ ಫಂಡ್ ಬಿಟ್ಟು ಕೂಡ ಹೊರತಾಗಿ ಕೂಡ ನಾವು MLA ಅಥವಾ ಬೇರೆ MP ಫಂಡ್ ಇಂದ ತಂದು ಮಾಡಬಹುದು, ಅಧಿಕಾರಿ ಮಾಡಬಹುದು, ಬೇರೆ ಬೇರೆ ಸರ್ಕಾರಿ ವಿಭಾಗಗಳಿಂದ ತರಬಹುದು. ಯಾವ್ದಾಗಬೇಕಾದ್ರೂ ನೀವು ಯಜಮಾನಕ್ಕೆ ಕೊಡ್ಬೇಕೇ, ಅದು ಕೊಡದೆ ಇನ್ನೂ ಏನು ಮಾಡಕ್ಕಾಗುತ್ತೆ ಅನ್ನುವಂತದ್ದು ಅವರ ಪ್ರಶ್ನೆ. ಕಳೆದ ಬಾರಿಯೂ ಕೂಡ 6 ತಿಂಗಳು ಡಿಲೇ ಆಗಿತ್ತು ನಮ್ಮ ಕೌನ್ಸಿಲ್ ಫಾರ್ಮ್ ಆಗಲಿಕ್ಕೆ. ನಾನು ಇದನ್ನು ಹೆಚ್ಚು ಸಮಯ ಖಂಡಿತವಾಗಿಯೂ ಇದೆ. ಈಗ ಈಗ ಚುನಾವಣೆ ಏನು ಲೋಕಸಭಾ ಚುನಾವಣೆ ಏನು ನೀತಿ ಸಂಹಿತೆ ಅದಕ್ಕೂ ಹೈಕೋರ್ಟ್ ಜಜ್ಮೆಂಟ್ಗೆ ಏನು ಸಮಸ್ಯೆ ಬರ್ಲಿಕ್ಕಿಲ್ಲ. ಆದ್ರೆ ಆದ್ರೆ ಇವರು ಮೀಟಿಂಗ್ ಕರೆದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡುವಾಗಿಲ್ಲ, ಬಟ್ ಜಡ್ಜ್ಮೆಂಟ್ಗೂ ಅದಕ್ಕೆ ಏನು ಕೋರ್ಟ್ ಪ್ರಕ್ರಿಯೆಗೂ ಇದಕ್ಕೆ ನೀತಿ ಸಂಹಿತೆಗೂ ಏನು ಸಂಬಂಧ ಬರುತ್ತಿಲ್ಲ ಅಂತ. ಎಸ್, ನಾನು ಅದನ್ನೇ ಮಂಜುನಾಥ್ ಅವ್ರ ಹತ್ರ ಕೇಳ್ಬೇಕು ಅಂತ ಅನ್ಸ್ಕೊಂಡೆ. ಎಲ್ಲೋ ಒಂದು ಕಡೆಯಲ್ಲಿ ನಾವು ಇಷ್ಟ ತನಕ ಮಾಡಿರುವಂತಹ ಒಂದು ಚರ್ಚೆಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅಲ್ಲಲ್ಲಿ ಲೋಕಸಭೆ ಬರ್ತಾ ಇತ್ತು. ಸೊ ಲೋಕಸಭೆಯ ಇಲೆಕ್ಷನ್ ಈಗಾಗಲೇ ಆ ನೀತಿ ಸಂಹಿತೆ ಬಂದಾಗಿದೆ. ಸೊ ಈ ನೀತಿ ಸಂಹಿತೆಗೂ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಇಲ್ಲದೆ ಇರುವಂಥದ್ದು ಆಗಿರ್ಬೋದು ಅಥವಾ ಇಲ್ಲಿ ಆಗದೇ ಇರುವಂಥ ಈಗ ನಿಮಗೆ ಈಗ ಇನ್ನೂ ಕೂಡ ಯಾವುದೇ ಇನ್ಫಾರ್ಮೇಷನ್ ಕೊಡದೆ ನಿಮ್ಮ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು, ಇದರಿಂದ ಏನಾದರೂ ನಿಮ್ಮ ಲೋಕಸಭೆಗೆ ಏನಾದರೂ ಎಫೆಕ್ಟ್ ಆಗ್ಬೋದಾ ಅಂತ ಅನಿಸ್ತದಾ ನಿಮ್ಗೆ? ನಮ್ಮ ಮುಂದಿನ ಲೋಕಸಭೆಗೆ? ಎಸ್, ಇಲ್ಲ ಖಂಡಿತ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಎಫೆಕ್ಟ್ ಈಗ ನಮ್ಮ ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ ಅಥವಾ ಇಲ್ಲಿಯ ಕೆಲಸ ಕಾರ್ಯಕ್ರಮಗಳ ಬಗ್ಗೆ. ಈ ಲೋಕಸಭೆ ಚುನಾವಣೆ ನೀತಿ ಸಮಿತಿ ಬಂದದ್ರಿಂದ ಈ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ತಬ್ಧವಾಗ್ತದೆ, ಯಾವುದೇ ಕೆಲಸಗಳಾಗುತ್ತಾ ಇಲ್ಲ. ಈಗ ಜನಸಾಮಾನ್ಯರ ಸಣ್ಣ ಸಣ್ಣ ಕೆಲಸಗಳು, BPL ಆಗಲಿ, BPL ಕಾರ್ಡ್ ಆಗಲಿ ಅಥವಾ ಸಂಧ್ಯಾ ಸುರಕ್ಷಾ ಆ ಥರದ್ದು ಯಾವುದು ಕೂಡ ಅಲ್ಲಿ ಅವರ ಸಿಸ್ಟಮ್ ವೆಬ್ಸೈಟೇ ಅದು ಬ್ಲಾಕ್ ಮಾಡಿರ್ತಾರೆ. ಅದು ಅದರಿಂದ ಜನಸಾಮಾನ್ಯರಿಗೆ ನೇರವಾಗಿ ಅದು ತೊಂದರೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಸಂಬಂಧ ಇಲ್ಲ ಅದಕ್ಕೆ, ನಮಗೆ ಇಲ್ಲಿ ಚುನಾವಣೆ ನೀತಿ ಸಂಹಿತೆ ಏರುವ ಅಗತ್ಯ ಇಲ್ಲ ಇಲ್ಲಿ. ಅದು ತುಂಬಾ ಇಫೆಕ್ಟ್ ಆಗ್ತದೆ. ಮತ್ತೆ ಲೋಕಸಭಾ ಚುನಾವಣೆಗೆ ಮತ್ತೆ ಇದಕ್ಕೆ ಯಾವ ರೀತಿಯ ಎಫೆಕ್ಟ್ ಕೂಡ ಆಗುದಿಲ್ಲ, ನಮ್ಮ ಪಕ್ಷಕ್ಕೆ ಯಾವುದೇ ತೊಂದರೆ ಕೂಡ ಆಗುದಿಲ್ಲ. ನಮ್ಮ ಸಾಕಷ್ಟು ನಾವು ಅದಕ್ಕೆ ಪ್ರಿಪರೇಷನ್ ಮಾಡಿದ್ದೇವೆ, ಅವ್ ಮಾಡ್ತಾ ಇದ್ದೇವೆ. ಕುಶಾಲ್ ಶೆಟ್ಟಿ ಅವ್ರು ಎಂತ ಹೇಳ್ತೀರಿ ಇದಕ್ಕೆ ಅಂತ? ಅಲ್ಲಲ್ಲ, ನಗರ ಇವರು ನಗರಸಭಾ ಏನು ಇವತ್ತು ಬಾಡಿ ಫಾರ್ಮ್ ಆಗಲಿಲ್ಲ ಅಂತ ಹೇಳಿದ್ದಕ್ಕೆ ಲೋಕಸಭಾ ಚುನಾವಣೆಗೆ ಅದು ಪರಿಣಾಮ ಬೀಳ್ತದೆ ನಾನು ಒಪ್ಪುವುದಿಲ್ಲ. ಅದುವೇ ಬೇರೆ, ಇದೇ ಬೇರೆ. ಇವರೇನು ಹೇಳಿದ್ರು ಅದು ಏನು BPL ಕಾರ್ಡ್ ವಿಷಯ ನೋಡಿ, ಅದು ಸಪರೇಟ್, ಅದು ಏನು ತಾಲೂಕು ಆಫೀಸಲ್ಲಿ ಅದು ರೆಗ್ಯುಲರ್. ನಾನು ಹೇಳಿದಲ್ಲ ಈಗ ಉಡುಪಿ ನಗರಸಭೆಯಲ್ಲೇ ಈಗ ಇವತ್ತು ಕೌನ್ಸಿಲ್ ಬಾಡಿಯಲ್ಲೇ ಹೇಳಿ ನಮ್ಮ ದೈನಂದಿನ ಕಾರ್ಯಕ್ರಮಕ್ಕೆ ತೊಂದರೆ ಬರುವುದಿಲ್ಲ. ಅದು ಕ್ಲೀನಿಂಗ್ ಇರ್ಬೋದು, ಜನಂಪ್ರತಿ ವಾಟರ್ ಸಪ್ಲೈ ಏನು ನೀರು ಬಿಡೋದಿರ್ಬೋದು,
ಸ್ಟ್ರೀಟ್ ಲೈಟ್ ಸ್ವಿಚ್ ಆನ್ ಮಾಡೋದಿರ್ಬೋದು ಅಥವಾ ರೆಗ್ಯುಲರ್ ಕೆಲಸ ಅದು ಆಗಿ ಆಗ್ತದೆ, ಅದು ಮಾಡಲೇಬೇಕು ಮಾಡಲೇಬೇಕು. ನಾವು ಅಂದರೆ ವಿಶೇಷವಾಗಿ ಅಂತೇಳಿ ಕೆಲವೊಂದಕ್ಕೆ ಮಂಜೂರಾತಿ ಕೊಡುವುದು ಕಾಮಗಾರಿಗಳಿಗೆ ಕೌನ್ಸಿಲ್ ಮಂಜೂರಾತಿ ಬೇಕು, ಅದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗೋದು ಬಿಟ್ಟರೆ ನೀನು ರೆಗ್ಯುಲರ್ ಏನು ಕೆಲಸ ಇತ್ತು ಸ್ವಚ್ಛತೆ ಉದಾಹರಣೆ ಕೌನ್ಸಿಲ್ ಬಾಡಿ ಅಂತೇಳಿ ಸ್ವಚ್ಛತೆ ನಿಲ್ತದಾ? ಇವತ್ತು ಅದು ಆಗಿ ವಾಟರ್ ಸಪ್ಲೈದು ಕೂಡ ಹಾಗೆ. ಅದರಿಂದ ಅದಕ್ಕೂ ಇದಕ್ಕೂ ಏನು ನಿಮ್ಮ ಲೋಕಸಭಾ ಚುನಾವಣೆಗೂ ಇದಕ್ಕೂ ಏನು ಎಫೆಕ್ಟ್ ಆಗ್ಲಿಕ್ಕೆ ಇಲ್ಲ ಅನ್ನುವಂಥದ್ದು. ಎಸ್ ಮಂಜುನಾಥ್ ಅವರೇ, ಈಗ ನಿಮ್ಮ ಒಂದು ಡೈಲಿ ರುಟೀನ್ಗಳು ಅಂತ ಹೇಳಿದ್ರೆ, ಈಗ ಇನ್ನೂ ಕೂಡ ಕೌನ್ಸಿಲರ್ ಆಗಿ ನೀವು ಒಂದು ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಅಂತ ಬಿಟ್ಟರೆ ನೀವು ಈಗಾಗಲೇ ಆಯ್ಕೆಯಾಗಿದ್ದೀರಿ, ನಿಮ್ಮ ಈಗ ಒಂದು ಡೈಲಿ ರುಟೀನ್ಗಳು ಹೇಗೆ ಆಗ್ತಾ ಉಂಟು ಅಂತ, ಯಾವ ರೀತಿಯಲ್ಲಿ ನೀವು ಜನರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ನಾವು ಜನರ ಸಂಪರ್ಕದಲ್ಲಿದ್ದೇವೆ, ಅವರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ನಡೀತಾ ಇದೆ, ಮತ್ತೆ ನಮ್ಮ ಕ್ಷೇತ್ರದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅಧ್ಯಯನ ನಡೀತಾ ಇದೆ, ಮುಂದೆ ಏನು ಮಾಡಬೇಕು ಆ ಬಗ್ಗೆ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಮತ್ತೆ ಇದೇ ರೀತಿ ಒಂದು ಕ್ಷೇತ್ರದ ಅಭಿವೃದ್ಧಿಗಳು ಅದೇ ರೀತಿ ನಾವೊಂದು ಪ್ಲಾನಿಂಗ್ ಮಾಡ್ತಾ ಈ ಸಮಯವನ್ನು ಉಪಯೋಗಿಸ್ತಿದ್ದೇವೆ. ಮತ್ತೆ ನಗರಸಭೆಯಲ್ಲಿ ನಮಗೆ ಈಗ ಹೋಗಿ ಮಾಡುವಂಥದ್ದು ಏನಿಲ್ಲ, ನಮ್ಮ ಕ್ಷೇತ್ರಗಳಲ್ಲಿ ಕ್ಷೇತ್ರದ ಜನರ ಒಂದು ಸಂಪರ್ಕ ಅಥವಾ ಅಧ್ಯಯನ ಅದನ್ನೇ ಮಾಡಿಕೊಂಡು ಮುಂದಿನ ಯೋಜನೆಗಳನ್ನು ಕಳ್ತಾ ನಮ್ಮ ಈ ಟೈಮನ್ನು ನಾವು ಯೂಸ್ ಮಾಡ್ತಿದ್ದೇವೆ, ಉಪಯೋಗಿಸ್ತಿದ್ದೇವೆ. ಎಸ್ ಕುಶಲ್ ಶೆಟ್ಟಿಯವರೇ, ನಗರಸಭೆಯ ಈಗ ಸಂಪೂರ್ಣವಾದಂಥ ಪವರ್ ಏನಿದೆ ಅದು ಡಿ ಸಿ ಅವರ ಕೈಲಿದೆ. ಸೊ ಈ ಒಂದು ರುಟೀನ್ಗಳು ಅದು ಯಾವ ರೀತಿಯಾಗಿ ಹೋಗ್ತಾ ಇದೆ, ಜನ ಯಾವ ರೀತಿಯಾಗಿ ಸ್ಪಂದನೆಗಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲ. ಅದೇ ಈಗ ಜಿಲ್ಲಾಧಿಕಾರಿಗಳು ಇವತ್ತು ಆಡಳಿತಾಧಿಕಾರಿಯಾಗಿ ಇವತ್ತು ಚಾರ್ಜ್ ತಗೊಂಡಿದ್ದಾರೆ. ಹೌದು, ಬಟ್ ನಾನು ಈಗಾಗಲೇ ಹೇಳಿದೆ ಅಂದರೆ ಈಗ ಜಿಲ್ಲಾಧಿಕಾರಿಗಳು ಬಹುಶಃ ಇವತ್ತು ಪ್ರಮುಖ ನಿರ್ಧಾರವನ್ನು ಅವರು ತಗೊಳ್ಳಿಕ್ಕಿಲ್ಲ. ಈಗ ಏನು ಇವತ್ತು ಕ್ರಿಯಾ ಯೋಜನೆ ಆಗಿದೆ ಅಂಥ ಕಾಮಗಾರಿಗಳ ಟೆಂಡರ್ ಕಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಏನು ಹೊಸದಾಗಿ ಇವತ್ತು ಕೆಲವೊಂದು ಹೆಡ್ಡಲ್ಲಿ ಇವತ್ತು ಇದ್ದ ಉದಾಹರಣೆಗೆ ಇವತ್ತು ನಾವು ವಾಟರ್ ಸಪ್ಲೈ ಹೆಡ್ಡಲ್ಲಿ ಸ್ವಲ್ಪ ನಾವು ಬಜೆಟಲ್ಲಿ ದುಡ್ಡು ಇಡ್ತೇವೆ, ಅಥವಾ ಯು ಜಿ ಡಿ ಲೈನ್ಸ್ ಅದಕ್ಕೆ ಬಜೆಟಲ್ಲಿ ಇರ್ತದೆ. ಬಟ್ ಅದು ಎಲ್ಲಿ ಮಾಡಬೇಕು ಅದು ಇವತ್ತು ಜಿಲ್ಲಾಧಿಕಾರಿ ಆ ತೀರ್ಮಾನವನ್ನು ಇವತ್ತು ತಗೊಳ್ಳಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕೌನ್ಸಿಲ್ ಬಾಡಿ ಫಾರ್ಮ್ ಆಗದೇ ಇದ್ದರೂ ಕೂಡ ಇವತ್ತು ಅದರ ಪ್ರಕ್ರಿಯೆ ಮುಗಿದಿರೋದ್ರಿಂದ ಹೊಸ ಕೌನ್ಸಿಲ್ ಬಂದವರು ಅವರು ಮಾಡಲಿ ಅಂತ ಹೇಳಿ ನಾನು ಆಗಾಗಲೇ ಹೇಳಿದೆ. ಒಂದು ಫಲಾವಣಿಗಳ ಪಟ್ಟಿ ಮೊನ್ನೆ ನಾನು ಎಲ್ಲಿ ಅವರು ಹೇಳಿದ್ರು ಇಲ್ಲ ಕೌನ್ಸಿಲ್ ಬಾಡಿ ಬಂದ ನಂತರ ಅವರು ಆಯ್ಕೆ ಮಾಡ್ತಾರೆ ಈ ಮನೆಗಳ ನಿರ್ಮಾಣ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಮುಖ ವಿಚಾರಗಳ ಬಗ್ಗೆ ಅವರು ತಗೊಳ್ಳಿಕ್ಕಿಲ್ಲ. ಮತ್ತು ಈ ಖರ್ಚು ವೆಚ್ಚ ಪಾವತಿ ಅದರ ಬಗ್ಗೆ ಅವರು ತಗೊಳ್ಳೇಬೇಕಾಗ್ತದೆ, ಅದನ್ನು ಅವರು ಸ್ಟಾಪ್ ಮಾಡಲಿಕ್ಕಿಲ್ಲ. ಮತ್ತು ರೆಗ್ಯುಲರ್ ವರ್ಕನ್ನು ಅವರು ಮೊನ್ನೆ ಕೂಡ ಏನು ಮೀಟಿಂಗ್ ಮಾಡಿದ್ದಾರಂತೆ ಮುನ್ಸಿಪಾಲ್ಟಿಯಲ್ಲಿ ಅಧಿಕಾರಿಗಳ ಸಭೆ ಮಾಡಿದ್ದಾರೆ, ಎಲ್ಲೆಲ್ಲಿ ಈಗ ತಿಂಗಳ ಒಂದು ಮಂಜೂರಾತಿ ಏನು ಬೇಕು ಅದನ್ನೆಲ್ಲ ಅವರು ಮಾಡ್ತಾರೆ, ಅದನ್ನೇನು ಸಮಸ್ಯೆ ಇಲ್ಲ. ಅದು ರೆಗ್ಯುಲರ್ ವರ್ಕ್ ಮಾಡಿ ಮಾಡಲೇಬೇಕು, ಅದು ಮಾಡಲೇಬೇಕಾಗ್ತದೆ. ಎಸ್ 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 ಮಂಜುನಾಥ್ ಅವರೇ, ಈ ಒಂದು ವಿಚಾರದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಿದ್ರೆ, ಈಗ ಕಂಪ್ಲೀಟ್ ಪವರ್ ಡಿ ಸಿ ಕೈಯಲ್ಲಿರುವಂಥದ್ದು, ಸೊ ಯಾವ ರೀತಿಯಾಗಿ ನೀವೊಬ್ಬ ಹೊಸ ಸದಸ್ಯನಾಗಿ ಒಬ್ಬ ಹೊಸ ಕೌನ್ಸಿಲರ್ ನಿಮಗೆ ಏನು ಅನಿಸ್ತಾ ಇದೆ, ಹೇಗೆ ಇದಾಗ್ತಾ ಇದೆ ಅಂತ ಹೇಳುವಂಥದ್ದು? ರೆಗ್ಯುಲರ್ ವರ್ಕ್ ಮಾಡಲೇಬೇಕು, ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸಲೇಬೇಕು. ಹೌದು, ಅದು ಜಿಲ್ಲಾಧಿಕಾರಿಗಳು ಅಂದರೆ ಅವಶ್ಯಕತೆ ಮತ್ತು ಎಮರ್ಜೆನ್ಸಿ ಬೇಸಿಸ್ ಮೇಲೆ ಎಲ್ಲವನ್ನು ಮಾಡ್ತಾ ಇದ್ದಾರೆ, ಮಾಡಲೇಬೇಕು ಅದು ಸರ್ಕಾರದಿಂದ. ಆದರೆ ಪರಿಣಾಮಕಾರಿಯಾಗಿ ಎಲ್ಲರಿಗೆ ಮುಟ್ಟುತ್ತಾ ಅನ್ನುವಂಥದ್ದು ದೊಡ್ಡ ಸಮಸ್ಯೆ. ಯಾಕಂದರೆ ನಮ್ಮ ಎದುರೇ ಜ್ವಲಂತ ಸಮಸ್ಯೆ ಇದೆ, ಸ್ಟ್ರೀಟ್ ಲೈಟ್. ಇವತ್ತು ಒಂದು ಸ್ಟ್ರೀಟ್ ಲೈಟ್ ಕಂಪ್ಲೇಂಟ್ ಕೊಟ್ಟರೆ ಅದು ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಅದು ರಿಪೇರಿ ಆಗುವುದಿಲ್ಲ. ಅದರಿಂದ ಅವರು ಯಾವ ಮಟ್ಟದಲ್ಲಿ ಅವರು ಪರಿಣಾಮಕಾರಿಯಾಗಿ ತಮ್ಮ ಆಡಳಿತ ನಡೆಸುತ್ತಿದ್ದಾರೆ ಅನ್ನೋದು ಇಲ್ಲಿ ಅಲ್ಲ. ಇವನ್ ಅದು ಸಹ ನಾವು ನಮ್ಮ ಒಂದು ಪಬ್ಲಿಕ್ ವಾಯ್ಸ್ ಅಲ್ಲಿಯೂ ಕೂಡ ನಾವು ಅದನ್ನ ಹಾಕಿದ್ದೆವು. ಏನಂತ ಹೇಳಿದ್ರೆ ಕೆಲವೊಂದು ಉಡುಪಿಯಲ್ಲಿ ಕೆಲವೊಂದು ಕಡೆ ಬೀದಿ ದೀಪಗಳು ಇವತ್ತಿಗೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ರಾತ್ರಿ 7 ಗಂಟೆ ಆದರೂ ಕೂಡ ಉಡುಪಿಯಲ್ಲಿ ಬೀದಿ ದೀಪಗಳು ಕಾಣ್ತಾ ಇಲ್ಲ. ಬುದ್ಧಿವಂತರ ಜಿಲ್ಲೆ ನಮ್ಮದು, ಸಂಜೆ 8 ಗಂಟೆ ನಂತರ ಕೂಡ ಹುಡುಗಿಯರು ಆಫೀಸಿಂದ ಮನೆಗೆ ಹೋಗುವರು. ಸೊ ಇದನ್ನೆಲ್ಲ ಹೇಗೆ ಇದೆಲ್ಲ ಈ ರೀತಿಯಾಗಿ ಆಗುವಾಗ ಅದು ನಮ್ಮ ಗಮನಕ್ಕೂ ಬಂದಿದೆ. ಅಲ್ಲಿ ಅಧಿಕಾರಿಗಳ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ನಾನು ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿದಾಗ ಬೀದಿ ದೀಪ ಏನು ಅವರು ಟೆಂಡರ್ ಕರೆದಿದ್ದಾರೆ, ಅಲ್ಲಿ ಟೆಂಡರ್ ಕರೆಯುವಾಗ ಅಲ್ಲಿ ಗುತ್ತಿಗೆದಾರರಿಗೆ 2 ವರ್ಷ ಮೇಂಟೆನೆನ್ಸ್ ಮಾಡಬೇಕಂತೇಳಿ ಕಂಡೀಷನ್ ಆಗಿದ್ದಾರೆ. ಅವರ ಏನು ಎಲ್ ಇ ಡಿ ಬಲ್ಬ್ ಅನ್ನು ಸಪ್ಲೈ ಮಾಡಿದ್ದಾರೆ ಅದರಲ್ಲಿ ಗೌರ್ಮೆಂಟ್ ಏನು ಇದರ ಪ್ರಕಾರ ಅವರು 5 ವರ್ಷ ಅದನ್ನು ಮೇಂಟೈನ್ ಮಾಡಬೇಕಂತೇಳಿ ಇದೆ ಅಂತೇಳಿ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ತಪ್ಪಿ ಬಿದ್ದಿದ್ದಾರೆ.
ನಮ್ಮ ಅಧಿಕಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲೇ ಅಲ್ಲಿ ತಪ್ಪಾಗಿದೆ. ಅದಕ್ಕೆ ಕೌನ್ಸಿಲರ್ ಜವಾಬ್ದಾರಿ ಅಥವಾ ನಮ್ಮ ಹಿಂದಿನ ಬಾಡಿ ಜವಾಬ್ದಾರಿ ಅಲ್ಲ. ನಾನು ಕಮಿಷನರ್ ಹತ್ರ ಒಮ್ಮೆ ಮಾತಾಡುವ ಹೇಳಿದೆ, ಸೊ ಇದಕ್ಕೆ ಯಾರು ಜವಾಬ್ದಾರರು? ಅವರು ಹೇಳಿದರು ಹೌದು, ಅದರಲ್ಲಿ ಒಂದು ನಮ್ಮದು ಟೆಕ್ನಿಕಲಲ್ಲಿ ಪ್ರಾಬ್ಲಮ್ ಆಗಿದೆ, ನಮ್ಮ ಅಧಿಕಾರಿಗಳಿಂದ ಸ್ವಲ್ಪ ತಪ್ಪಾಗಿದೆ ಎಂಬ ಮಾತನ್ನು ಹೇಳಿದರು. ಆದರೆ ಜವಾಬ್ದಾರರು ಯಾರು ಅಂತ ಗೊತ್ತಿಲ್ಲ, ಆದರೆ ಸಮಸ್ಯೆ ಎದುರಿಸುವವರು ಮಾತ್ರ ಜನರು ಅಲ್ಲ. ಅದು ಅದೇ ಸ್ಪಷ್ಟವಾಗಿ ತೋರಿಸ್ತದೆ ಇದೊಂದು ಒಂದು ವೈಫಲ್ಯ ಅಲ್ಲಲ್ಲ. ನಾನು ಹೇಳಿದೆ, ನಾನೇ ನೋಡಿ, ಈಗ ಮೊನ್ನೆ ಒಂದು ಯಾವುದೋ ಒಂದು ಚರ್ಚೆ ಆಯಿತು. ನಾನು ಅಪರೂಪಕ್ಕೊಮ್ಮೆ ಹೋಗ್ತೇನೆ, ಚರ್ಚೆ ಮಾಡ್ತೇನೆ. ನಾವು ಯಾವುದೋ ಒಂದು ದಂಡನೆ, ಅದು ವಾಟರ್ ಮೀಟರ್ ದಂಡನೆ ಮಾಡಿದಾಗ ಅವ್ರು ದಂಡ ಹಾಕಿದ್ರು. ದಂಡ ಹಾಕಿದಾಗ ಒಂದು 10,000 ರೂಪಾಯಿನ ದಂಡ ಬಂದಿದೆ ಅಂತ ಹೇಳಿ ನಾನು ಕಮಿಷನರ್ ಹತ್ರ ಕೇಳಿದೆ, ಓಕೆ ನೀವು ದಂಡ ಯಾವ ಬೇಸ್ ಮೇಲೆ ಹಾಕಿದ್ರೆ ಹೇಳಿ, ದಂಡ ಮಾಡಲಿಕ್ಕೆ ನಿಗದಿಪಡಿಸಿದ್ದು ಯಾರು? ಬಂದವರು ಕೌನ್ಸಿಲಲ್ಲಿ ಆ ದಂಡನೆಯನ್ನು ಇಟ್ಟು ಅದನ್ನು ಅವರು ಗೌರ್ಮೆಂಟಿಂದ ಅನುಮೋದನೆ ತಗೊಂಡು ಜಾರಿಗೆ ತರಬೇಕು. ಒಂದು ಸರ್ಕ್ಯುಲರಿಂದ ಗೌರ್ಮೆಂಟಿಂದ ಏನಾದರೂ ಒಂದು ಇಂಥದ್ದೇ ಒಂದು ಇಷ್ಟು ಇಷ್ಟು ದಂಡನೆ ಅಂತೇಳಿ ಬರಬೇಕು. ಅದು ಎರಡೂ ಇಲ್ಲ, ಅದು ಎರಡೂ ಇಲ್ಲದೆ ಇವರು ದಂಡನೆ ಹಾಕಿದರೆ ಅವರು ಯಾರೊಬ್ಬರು ಸಂಬಂಧಪಟ್ಟವರನ್ನು ಕವರ್ಸಿ ಹೇಳಿದರು, ಇಲ್ಲದು ಹಿಂದಿನಿಂದ ಇತ್ತು. ಯಾವಾಗ ಹಿಂದಿನಿಂದ ಅಂತ ಕೇಳಿದೆ, ನಾನೇ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಅದು ಹಿಂದಿನ, ಕಡೆಗೆ ಹೇಳಿದ್ರು ಅದು ಟೆಂಡರ್ ಕಂಡೀಷನ್ ಅಲ್ಲಿ ಇತ್ತು. ಈ ರೀತಿ ನನಗೆ ನಾನು ಹೇಳಿದೆ, ಟೆಂಡರ್ ಕಂಡೀಷನ್ ಹಾಕುವ ಅಧಿಕಾರ ಅವರಿಗಿಲ್ಲ. ಇಷ್ಟು ಏನು ವಾಟರ್ ಸಪ್ಲೈ ಏನೋ ಟೆಂಡರ್ ಅವನಿಗೆ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ, ಅವನಿಗೆ ಏನು ಎಂತ ಮೀಟರ್ ಹಾಳದು, ಇಷ್ಟು ದಂಡ ನಿಮಗೆ ಅಧಿಕಾರ ಇಲ್ಲ. ನೀವು ಒಂದು ವೇಳೆ ಟೆಂಡರ್ ಕಂಡೀಷನಲ್ಲಿ ಇಷ್ಟು ಮೊತ್ತ ಅಂತ ಹಾಕೋದಿದ್ರು ಕೂಡ ಅದು ಸಪರೇಟ್ ಸಬ್ಜೆಕ್ಟನ್ನು ಕೌನ್ಸಿಲ್ಗೆ ತರಬೇಕು ಅನ್ನುವಂತ, ಅದು ಕೌನ್ಸಿಲರ್ಗಳ ಟೆಂಡರ್ ಕಂಡೀಷನ್ ಕೌನ್ಸಿಲರಿಗೆ ಬರುವುದಿಲ್ಲ ಅಥವಾ ಅದನ್ನು ಯಾರು ನೋಡುವುದಿಲ್ಲ. ನೀವು ಅದನ್ನು ತಂದು ಅದನ್ನು ಅನುಮೋದನೆ ತಗೊಂಡ ನಂತರ ನೀವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಇದು ನೋಡಿ, ಇಷ್ಟು ದೊಡ್ಡ ಲೂಪೋಲು ಇವತ್ತು ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪಾಪ ನಮ್ಮ ಕೌನ್ಸಿಲರ್ಗಳು ಇದು ಬಲಿಪಶ ಆಗಿದ್ದಾರೆ. ಖಂಡಿತ ಅಲ್ಲ, ಇದೀಗ ಅಧಿಕಾರಿಗಳ ಮಟ್ಟಿಗೆ ಈ ರೀತಿ ಇದೊಂದು ಅವರ ಪ್ರಕಾರ ಒಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್, ಆದ್ರೆ ಇದರಿಂದ ಜನರಿಗೆ ಆಗುವಂತ ಸಮಸ್ಯೆಗಳು ಅದು ಎಣಿಸಲಾಗದೆ. ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಜನಪ್ರತಿನಿಧಿಗಳು ಸ್ವಲ್ಪ ಇದರಲ್ಲಿ ಅಂದರೆ ಅದನ್ನು ಅವರು ಅಷ್ಟೊಂದು ಡೀಪ್ ಆಗಿ ತಗೊಳ್ಳಿಕ್ಕಿಲ್ಲ. ಅವರಿಗೆ ಪಾಪ ನೋಟಿಸ್ ಹೋದಾಗ ಮಾತ್ರ ಗೊತ್ತಾಯಿತು. ಆನಂತರ ಇವ್ರು ಹೇಳಿದ್ರು ಹೇಗಿದ್ರು, ನಾನು ನನಗೆ ಕೂಡ ಒಂದು ಎರಡು ಮೂರು ಕಡೆ ಕಂಪ್ಲೇಂಟ್ ಬಂದಾಗ ನಾನು ವಿಚಾರಣೆ. ಖಂಡಿತ, ಇದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋದಾಗ ನಾವು ಪಬ್ಲಿಕ್ ವಾಯ್ಸಲ್ಲಿ ಅನೇಕ ಕಡೆ ಕಸದ ಬಗ್ಗೆ ಕೂಡ ನಾವು ಮಾಡಿದ್ದೇವೆ, ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಾವು ಕಾರ್ಯಕ್ರಮಗಳನ್ನು ಮಾಡಿ ಈ ಕಡೆ ಬಂದ ಕೂಡಲಲ್ಲಿ ಕಸ ಎತ್ತಿ ಹೋಗಿರುವಂತದ್ದು ಸಹಿತ ತುಂಬಾ ನೋಡಿದ್ದೇವೆ ಕೂಡ. ಅಲ್ಲ, ಕಸದ್ದು ಕೂಡ ಅದೇನು ಸ್ಕ್ವೇರ್ ಫೀಟ್ ಹಾಕಿದೆ ಕೂಡ ಸ್ವಲ್ಪ ಅವೈಜ್ಞಾನಿಕವಾಗಿ ಆಗಿರುವಂತದ್ದು. ಈ ಕೊಳ ವಾರ್ಡ್ ಎಲ್ಲ ನೋಡಿದಾಗ ಅಲ್ಲೆಲ್ಲ ಎಷ್ಟೋ ಕಡೆ ಅವೈಜ್ಞಾನಿಕವಾಗಿ ಎನ್ನಕ್ಕಿಂತ ಜಾಸ್ತಿಯಾಗಿ ಆ ತ್ಯಾಜ್ಯಗಳು ವಿಲೇವಾರಿಯೇ ಆಗದೇ ಇರುವಂತದ್ದು. ನಾವು ಅಲ್ಲಿ ಶೂಟಿಂಗ್ ಮಾಡಿ ಬಂದ ನಂತರ ಅಲ್ಲಿ ವಿಲೇವಾರಿ ಆಗಿರುವಂತದ್ದು ಕೂಡ ನೋಡಿರುವಂತದ್ದು ತುಂಬಾ ಉಂಟು. ಈ ಹಿಂದೆ ನೋಡಿ ಒಂದು ಸಿಸ್ಟಮ್ ಇದೆ, ಅದು ಆಕ್ಚುಲಿ ವೆರಿ ಗುಡ್ ಸಿಸ್ಟಮ್ ನನ್ನ ಪ್ರಕಾರ. ಒಂದು ಮನೆಯಲ್ಲಿ ಈಗ ಒಂದು ಮನೆಯಲ್ಲಿ ತಿಂಗಳಿಗೆ 50 ರೂಪಾಯಿ 60 ರೂಪಾಯಿ ಅವರು ಕಸ ಕೊಟ್ಟದಾಗ 60 ರೂಪಾಯಿ ಕಲೆಕ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ತಿದ್ರು. ಅದು ಒಳ್ಳೆ ಸಿಸ್ಟಮ್ ಇತ್ತು. ಅಂದ್ರೆ ಯಾರು ಕಸ ಕೊಡ್ತಾರೆ ಅವ್ರು ಮತ್ತೆ ದುಡ್ಡು ಕೊಡೋದು. ಈಗ ಉದಾಹರಣೆ, ಈಗ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಜನ ಕಸ ಕೊಡುವುದಿಲ್ಲ. ಈಗ ನೋಡಿ ಇಲ್ಲಿ ಇವತ್ತಿಗೂ 30% ಮನೆಗಳು ಒಂದು ಹಳ್ಳಿ ಪ್ರದೇಶದಲ್ಲಿದೆ. ಹೌದೌದು, ಅಲ್ಲಿ ಕಸದ ಕ್ರಿಯೇಷನ್ ಆಗುದಿಲ್ಲ. ಒಂದು ಕಸ ಹೋಗ್ಲಿಕ್ಕೆ ಅಲ್ಲಿ ದಾರಿ ಕೂಡ ಇಲ್ಲ, ಒಂದು ವೆಹಿಕಲ್ ಹೋಗ್ಲಿಕ್ಕೆ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕಸವನ್ನು ಅವರೇ ಡಿಸ್ಪೋಸ್ ಮಾಡ್ತಾರೆ. ಸೊ ಅಂತವ್ರು ಈ ದುಡ್ಡು ಕೊಡುವ ಪ್ರಮೇಯವಿಲ್ಲ, ಅವ್ರು ಕಸ ಕೂಡ ಕೊಡುದಿಲ್ಲ. ಅವ್ರ ಅದನ್ನ ಗೊಬ್ಬರ ಮಾಡ್ತಾರೆ ಅಥವಾ ಅವರ ದನ ಹಟ್ಟಿಗಳಿರ್ತಾರೆ ಏನಾದ್ರೂ ಮಾಡ್ತಾರೆ. ಸೊ ಇಲ್ಲಿ ಯಾರಿಗೆಲ್ಲ ಈ ಪೇಟೆ ಬದಿಯಲ್ಲಿ ಕಸವನ್ನು ಕೊಡ್ತಾರೆ, ಒಳ್ಳೆ ಸಿಸ್ಟಮ್ ಇತ್ತು. ಆನಂತರ ಇತ್ತೀಚೆಗೆ ಏನಾದ್ರು ಬೇರೆ ಏನೋ ಸಿಸ್ಟಮ್ ಮಾಡ್ಲಿಕ್ಕೆ ಹೋದ್ರು ಅಲ್ಲಿ ಕೂಡ ಸ್ವಲ್ಪ ಏನು ಗೊಂದಲ ಆಗಿದೆ ಅಂತೇಳಿ ನಮಗೆ ಗಮನಕ್ಕೆ ಬಂದಿದೆ. ಬಟ್ ಒಳ್ಳೆ ರೀತಿಯಲ್ಲಿ ಆಗ್ತಿದೆ ಈಗ ಕಸದ್ದು. ಈಗ ನೀವು ಬೇರೆ ಕಡೆ ಕಂಪೇರ್ ಮಾಡಿದರೆ ಉಡುಪಿಯ ಕ್ಲೀನಿಂಗ್ ಬಗ್ಗೆ ಆಲ್ಮೋಸ್ಟ್ ಈಗ ಮಂಜುನಾಥ್ ಅವರೇ, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಕಸದ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಇರುವಂತಹ ಒಂದು ಕೆಲವೊಂದು ತಪ್ಪುಗಳಾಗಿರ್ಬೋದು, ಅಥವಾ ನಾವು ಮಲ್ಪೆಗೆ ಹೋದಾಗ ಅಲ್ಲಿಯ ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ಇದೆಲ್ಲ ನೋಡುವಾಗ ನಿಮ್ಗೇನು ಅನಿಸ್ತದೆ? ಒಂದ್ಸಲ ನಿಮ್ಮದೊಂದು ಎಲ್ಲ ಫಾರ್ಮೇಶನ್ ಕರೆಕ್ಟ್ ಆಗಿ ಇದ್ರ ಜೊತೆಗೆ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇಲ್ಲ? ಇದರ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ನಮ್ಮ ಅಸೆಂಬ್ಲಿ ಮ್ಯಾನಿಫೆಸ್ಟೋದಲ್ಲೇ ಆಗಲಿ ಅಥವಾ ನಮ್ಮ ನಗರಸಭಾ ಚುನಾವಣೆ ಮ್ಯಾನಿಫೆಸ್ಟೋದಲ್ಲಾಗಲಿ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಅದನ್ನು ಮಾಡ್ತಾ ಇದ್ದೇವೆ.
ನಾವು ಇದನ್ನು ಇನ್ನು ಇನ್ನು ಕೂಡ ಒಳ್ಳೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತೇವೆ ಉಡುಪಿಯಲ್ಲಿ. ಈಗ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಈಗ ಸದ್ಯ ನಮ್ಮ ವಸ್ತು ಪ್ರಸ್ತುತ ನಗರಸಭೆಯ ಒಂದು ರೆಸ್ಪಾನ್ಸ್ ತುಂಬ ಆಶಾದಾಯಕವಾಗಿದೆ. ಎಲ್ಲ ಕಡೆ ಮತ್ತೆ ಸ್ವಚ್ಛತಾ ಅಭಿಯಾನಗಳು, ಎಲ್ಲ ಸ್ಥಳೀಯ ಸಂಸ್ಥೆಗಳು ಎಲ್ಲ ಕೈ ಜೋಡಿಸ್ತಾ ಇವೆ ಸಹಭಾಗಿತ್ವದಲ್ಲಿ. ನಗರಸಭೆ ಕೂಡ ಉತ್ತಮವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಜೊತೆ ಸೇರಿ ಕೆಲಸಗಳನ್ನು ಮಾಡ್ತಾ ಇದೆ. ಅದು ಇದು ಒಳ್ಳೆ ಒಳ್ಳೆಯ ರೀತಿ ಮುಂದುವರಿಯುತ್ತದೆ. ನಮ್ಮ ಕಾಲದಲ್ಲಿ ಕೂಡ ಇನ್ನೂ ಕೂಡ ಚೆನ್ನಾಗಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನಾವು ತ್ಯಾಜ್ಯ ವಿಲೇವಾರಿಯ ಬಗ್ಗೆ ವಿಶೇಷ ರೀತಿಯ ಗಮನ ಕೊಡ್ತೇವೆ, ಅಡ್ವಾನ್ಸ್ ರೀತಿ. ಎಸ್ ಎಸ್ ಎಸ್. ಸೊ ನಿಮ್ಮ ಈ ಒಂದು ಏನೊಂದು ಬಿಕ್ಕಟ್ಟುಗಳು ಇರ್ಬೋದು, ಜಂಜಾಟಗಳು ಇರ್ಬೋದು, ಮೀಸಲಾತಿ ಇರ್ಬೋದು, ಏನೇ ಇರಲಿ, ಇದಾದಷ್ಟು ಬೇಗ ಬಗೆಹರಿಲಿ ಅನ್ನುವಂಥದ್ದು ನಮ್ಮ ಆಸೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲದರದ್ದು ಎಫೆಕ್ಟ್ ಯಾರಿಗೆ ಆಗ್ತದೆ ಅಂತಂದ್ರೆ ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಆಗುವಂಥದ್ದು. ಇದೆಲ್ಲದೂ ಕೂಡ ಆದಷ್ಟು ಬೇಗ ಬರ್ಗೆ ಹರಿಲಿ. ಅದೇ ರೀತಿಯಾಗಿ ಒಂದು ತಾಸುಗಳ ತನಕ ನೀವಿಬ್ರು ಕೂಡ ಈ ಮೀಸಲಾತಿಯ ಗೊಂದಲದ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮ ಇಲ್ಲಿನ ಮೂಲಭೂತ ಸಮಸ್ಯೆಗಳು ಮತ್ತು ಯಾವ ರೀತಿಯಾಗಿ ಅದನ್ನು ನಿವಾರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಬ್ಬರು ಕೂಡ ನಮ್ಮ ಜೊತೆಗೆ ಒಂದು ತುಂಬ ಉತ್ತಮವಾದ ಆರೋಗ್ಯದಾಯಕವಾದ ಚರ್ಚೆಯನ್ನು ಮಾಡಿದ್ದೀರಿ. ಸೊ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ 6 PM ಲೈವ್. ಸೊ ಮುಂದಿನ 6 PM ಲೈವಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24/7. ನಮಸ್ಕಾರ.